ನಗುವುದನು ಕಲಿತವನೇ ಬಾಡುವುದ ಅರಿತವನು ಎಲ್ಲರ ಮನವ ಸೆಳೆಯುವ ಹಾಗೆ ನೋಡುವ ಆಸೆಯು ಮೂಡುವ ಹಾಗೆ ನಗುವುದನು ಕಲಿತವನೇ ಬಾಡುವುದ ಅರಿತವನು ಎಲ್ಲರ ಹಾಯಾಗಿ ನಗುವುದನು ಕಲಿತವನೇ ಬಾಳುವುದ ಅರಿತವನು ಸಾಧನ ನಗುವುದನು ಕಲಿತವನೇ ಮಾಡುವುದ ಅರಿತವನು ಎಲ್ಲರ ಮನವ ಸೆಳೆಯುವ ಹಾಗೆ ನೋಡುವ ಆಸೆಯು ಮೂಡುವ ಹಾಗೆ ನಗುವುದನು ಕಲಿತವನೇ ಮಾಡುವುದ ನೋನೋ ಅತ್ತೆ ಮಗಳು ಗೀತಾ ಓಕೆ ಓಕೆ ವೆಲ್ಕಮ್ ರಾಜಾ ವಾಟ್ ಇಸ್ ದಿಸ್ ಅಂಕಲ್ ನೋನೋ ಪ್ರಸಾದ್ ಏನಿದೆಲ್ಲ ಇಟ್ಸ್ ಮೈ ಡ್ಯೂಟಿ ಡೋಂಟ್ ಬಿ ಸಿಲ್ಲಿ ನಮ್ ನಮ್ಮಲ್ಲಿ ಫಾರ್ಮಾಲಿಟೀಸ್ ಅಲ್ಲಿ ಯಾಕೆ ನಾನು ಯಾವತ್ತಾದ್ರೂ ನನ್ನ ಚಿಕ್ಕಪ್ಪನ ಮಗನ ಟ್ರೀಟ್ ಮಾಡಿದೆ ನಾವು ಓನ್ ಬ್ರದರ್ಸ್ ಇದ್ದಾಗೆ ಕಮ ಅಂತ ರಾಜಾ 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 ನೀನಿಷ್ಟು ಚಿಕ್ಕ ವಯಸ್ಸಿನಲ್ಲಿ ಐಎಎಸ್ ಪರೀಕ್ಷೆ ಪಾಸ್ ಆಗಿದ್ದು ಕೇಳಿ ನಮ್ಗೆಲ್ಲ ಅದೆಷ್ಟು ಸಂತೋಷವಾಗಿದೆ ಗೊತ್ತಾ ನಮ್ ಬಳಗದಲ್ಲಿ ನಿನ್ನಷ್ಟು ಓದ್ದವ್ರು ಯಾರೂ ಇಲ್ಲ ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ನಾನಿಷ್ಟು ಮುಂದುವರಿಯೋದಕ್ಕೆ ಇವೆಲ್ಲ ಕಾರಣ ಅತ್ತೆ ಅಪ್ಪ ಅಮ್ಮ ಇಲ್ದಿರೋ ಈ ತಬ್ಲಿನ ಸಾಕಿ ಓದಿಸಿ ದೊಡ್ಡೋನ್ ಮಾಡಿದ್ದು ನೀನೇ ತಾನೇ ನಿನ್ನ ಋಣನ ನಾನೀ ಜನ್ಮದಲ್ಲಿ ಕೂಡ ತೀರ್ಸಕ್ ಸಾಧ್ಯ ಇಲ್ಲ ಋಣ ಅನ್ಬೇಡ್ವೋ ಅದು ನನ್ನ ಕರ್ತವ್ಯ ನಿಮ್ಮಪ್ಪನಿಗೆ ನಾನು ಕೊಟ್ಟಿದ್ದ ಮಾತು
ಅಣ್ಣ, ನನ್ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ ಬಿಟ್ಟೆ. ನೀನ್ ಇವತ್ತಿದ್ದಿದ್ರೆ ನಿನ್ ಮಗನ್ನ ನೋಡಿ ಅದೆಷ್ಟು ಸಂತೋಷ ಪಡ್ತಿದ್ಯೋ. ಅಮ್ಮ ಟಿಫಿನ್ ರೆಡಿ. ಹಾ ರಾಜಾ, ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ. ಏನಾಯ್ತಮ್ಮವ್ರೆ? ಭ್ರಮೆ ಕಣಪ್ಪ. ಹಾಗಂದ್ರೇನಮ್ಮ? ಕನಸು, ಒಂದೊಳ್ಳೆ ಕನಸು. ನಮ್ ರಾಜ IAS ಪಾಸ್ ಮಾಡ್ಕೊಂಡು ಬಂದಿದ್ದ. ಅವನು ಮಾಡಿ ಹತ್ತಾ ಇದ್ದಾಗ ಮೆಟ್ಲಿಂದ ದಾರಿ. ಗಂಟೆ ಹತ್ತಾಯ್ತು, ಇನ್ನು ತೊಟ್ಲಲ್ಲಿ ಮಲ್ಕೊಂಡು ಏನೋ ಹೇಳೋ. ಚಿಕ್ಕಪ್ಪ ಹೇಳಿಲ್ವಾ ನಾನ್ ಇನ್ನು ಚಿಕ್ಕ ಮಗು ಅಂತ? ನನ್ಗಿನ್ನೂ ಬುದ್ಧಿನೇ ಬೆಳೆದಿಲ್ವಂತೆ, ನಾನ್ ಪೆದ್ದ ಅಂತೆ. ಅವನ್ ಹೇಳ್ದ ನಿನ್ ಕೇಳ್ದೆ, ಹೇಳೋ ಮೇಲೆ. ಏನಮ್ಮವ್ರೆ? ನೋಡಪ್ಪ, ರಾಜನ್ಗೆ ಸ್ನಾನ ಮಾಡಿಸು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ಬನ್ನಿ ಯಜಮಾನ್ರೆ, ಬನ್ನಿ ಯಜಮಾನ್ರೆ. ಹೋಗಪ್ಪ, ಕರ್ಕೊಂಡು ಹೋಗು. ಕುಸುಮರಿ ಮಾಡ್ಲಾ? ಕುಸುಮರಿ 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 ಅತ್ತೆ ಅತ್ತೆ ಕುಸುಮರಿ 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 ಅತ್ತೆ ಅತ್ತೆ ಕುಸುಮರಿ ಕುಸುಮರಿ ಟಿಕ್ ತಕ ಕುಸುಮರಿ ಟಿಕ್ ತಕ ಕುಸುಮರಿ ಟಿಕ್ ತಕ. ಅಣ್ಣ, ನಿನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ. ನಿನ್ ಮಗನ ಮನುಷ್ಯನಾಗಿ ಮಾಡೋ ಶಕ್ತಿ ನನ್ನಿಂದ ಆಗ್ಲಿಲ್ಲ. ಕುಸುಮರಿ ಕುಸುಮರಿ ಅತ್ತ ಕುಸುಮರಿ. ಮನಸ್ಸು ಇನ್ನೂ ಮಗು. ಅಮ್ಮ ಅಪ್ಪ ಇಲ್ದಿರೋ ಈ ತಬ್ಲಿನ ಹೊಡೆದ್ರೆ ದೇವರು ಮೆಚ್ಚಲೆ ಕಣೋ. ನಾವು ನೀವು ಎಲ್ಲ ಅನುಭವಿಸ್ತಾ ಇರೋದು ಇವರ ಅಪ್ಪನ ಆಸ್ತಿ, ಇವನನ್ನ ತಿಂತಾನೆ ಇವನ್ನ ದಂಡಿಸೋದು ತಪ್ಪು. ಗೊತ್ತಾಯ್ತೇನೋ ಅತ್ತೆ, ಒಂದು ಕೊಟ್ಟು ಬುದ್ಧಿ ಹೇಳು ಈ ಮುಂಡೆ ಗಂಡಂಗೆ. ನನಗೆ ಬುದ್ಧಿ ಹೇಳಕ್ ಬರ್ತಾನೆ? ನೋಡಿದೆ ಅತ್ತೆ ಅವ್ನು ಮಾತಾಡದ್ನ? ಹೋಗ್ಲಿ ಬಿಡು, ಅವನ್ ಬುದ್ಧಿ ಇಲ್ಲ. ಅವನಿಗೆ ಏನು, ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ. ಮಾಟ ಹೇಳಿದ್ರು ಕಾಂಪೌಂಡ್ ಒಳಗಡೆ ನಡೀರಿ.
ಯಜಮಾನ್ರೆ, ಜೀವನ ತುಂಬಾ ಕಷ್ಟ ಆಗಿದೆ. ಬರ್ತಾ ಬರ್ತಾ ದಿನಸಿ ಬೆಲೆ ಆಕಾಶ ಹೋಗ್ತಿದೆ ಸ್ವಾಮಿ. ಕೂಲಿ ಹೆಚ್ಚು ಮಾಡಿ ಅಂತ ಕೇಳ್ತಲೇ ಇದ್ದೀವಿ. ನೀವು ಕೊಡೋ ಸಂಬಳ ಒಬ್ಬ ತೂಟಕ್ಕೂ ಸಾಕಾಗಲ್ಲ. ಏನ್ರಿ ಇದು ಅನ್ಯಾಯ? ನಾವು ಕಷ್ಟ ಹೇಳ್ಕೊತಿದ್ರೆ ನೀವು ಸಂಗೀತ ಕೇಳ್ಕೊಂಡು ಮಜಾ ಮಾಡ್ತಿದ್ದೀರಾ? ಬಡವರು ಅಂದ್ರೆ ಅಷ್ಟು ಕೀಳಾ ನಿಮ್ಗೆ? ತಲೆ ತಗ್ಗಿಸಿ ಕೆಲಸ ಮಾಡೋರ್ಗೆ ಇಲ್ಲಿ ಜಾಗ. ತಲೆ ಎತ್ತಿ ತಲಹರಟೆ ಮಾಡಿದ್ರೆ ತಲೆ ಉರುಳಿಸ್ಬಿಡ್ತೇನೆ. ಹುಷಾ, ಇವನು ಮನುಷ್ಯ ಅಲ್ಲ ರಾಕ್ಷಸ. ಮುಟ್ಟಾಳ, ಬುರುಡೆ ಗಟ್ಟಿಯಾದಂತ ಅವ್ರ ಹತ್ರ ಜಗಳಕ್ಕೆ ಹೋಗ್ತೇನೋ? ಅವರು ಶ್ರೀಮಂತರು, ಏನ್ ಬೇಕಾದ್ರೂ ಮಾಡಿ ಬಚಾವಾಗ್ತಾರೆ. ನಮ್ ಗ್ರಾಚಾರಕ್ಕೆ ಅವ್ರೇನ್ ಮಾಡ್ತಾರೆ? ಎಲ್ರಾಗೆ ನಮ್ ರಾಜಪ್ಪನವ್ರು ಸರಿಯಾಗಿದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಏನ್ ರಾಯ್ರೆ, ಏನ್ ರಾಯ್ರೆ? ಹಾಗಲ್ಲ ರಾಯ್ರೆ, ಹಾಗಲ್ಲ ರಾಯ್ರೆ. ಅಯ್ಯೋ ಹೇಳ್ದಾಗ ಹೇಳ್ಬೇಡಿ, ಸ್ವಲ್ಪ ಕೇಳಿ. ಏನು? ಏನಿವತ್ತು ಸಿಂಹಾಸನ ಏರಿ ಕೂತ್ಬಿಟ್ಟಿದ್ದೀರಿ? ನಾನು ರಾಜ ಅಲ್ವಾ, ಅದಕ್ಕೆ. ಸೇನಾಧಿಪತಿ ಬಂದ್ರೆ ಬಡಿತಾರೆ, ಕೆಳಗಿಳಿದು ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಅವನಿಲ್ಲೇ ಕೂತ್ಕೊಳ್ಳಿ. ಎಲ್ಲದಕ್ಕೂ ನೀನ್ ಹೀಗೆ ಅಂತ ಇರು. ನಾಳೆ ನಿನ್ ತಲೆ ಮೇಲೆ ಕೂತ್ಕೋತಾನ ಅವನು. ಇಳೆ ಕೆಳಗೆ. ಅತ್ತೆ ಅತ್ತೆ ಅತ್ತೆ, ನೀನ್ ಇಲ್ಲೇ ಕೂತ್ಕೋಪ. ಲೇ ಪ್ರಸಾದು, ಮಿನಿಮಿನಿ ಮಿನಿಮಿನಿ, ಎಷ್ಟು ಚೆನ್ನಾಗಿದ ಈ ಶರ್ಟು. ಮುಟ್ಬೇಡ, ಇದು ಸಿಲ್ಕು, ಮುಟ್ಟಿ ಕೊಳೆ ಮಾಡ್ಬೇಡ, ಸುಮ್ನೆ. ಚಿಕ್ಕಪ್ಪ 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 ಚಿಕ್ಕಪ್ಪ, ನಂಗೊಂದ್ ಶರ್ಟ್ ಕೊಡ್ಸೋ, ನಂಗೊಂದ್ ಶರ್ಟ್ ಕೊಡ್ಸೋ. ರೇಷ್ಮೆಗೆ ಊಜಿ ನೋಣ ಬಿದ್ ಕೆಟ್ಟೋಗಿದೆ, ಒಳ್ಳೆ ಸಿಲ್ಕ್ ಸಿಗಲ್ಲ. ಯಾಕಣ್ಣ ಹಾಗಂತೀಯ? ಅವನ್ಗೊಂದು ಸಿಲ್ಕ್ ಶರ್ಟ್ ಹೊಲ್ಸೋದು ಕಷ್ಟನ? ಜೂಲಿ ಜೂಲಿ, ಅತ್ತೆ ನಾ ಜೂಲಿ ಜೊತೆನೆ ಹಾಲ್ ಕುಡಿತೀನಿ. ಅಯ್ಯೋ ಏನೋ, ನೀನ ಹಾಲ್ ಕುಡಿಬಾರ್ದು. ರೈರೆ ರೈರೆ, ನೀವು ಕುಡಿಯೋ ಹಾಲು ಇಲ್ಲಿದೆ. ಸಾಕು ಸಾಕು. ಈ ಅವತಾರಕ್ಕೆ ಸಿಲ್ಕ್ ಬಟ್ಟೆ ಬೇಕಾ? ಏನ್ ಪರ್ವತೆ, ನನಗೇನು ಹೊಟ್ಟೆ ಕಿಚ್ಚ? ಮುದ್ದು ಅಂತ ಮಂಗನ ಕೈಗೆ ಮಾಣಿಕ್ಯ ಕೊಟ್ರೆ ಮುಟ್ಟಾಡ್ರು ಅಂತಾರೆ ನಮ್ಮನ್ನ. ಸರ್ಕಸ್ಸು ಅಂದ್ರೆ ಅಲ್ಲಿ ಆನೆ ಸಿಂಹ ಕೋತಿ ಎಲ್ಲ ಇರುತ್ತೆ. ಆನೆ ಡ್ಯಾನ್ಸ್ ಮಾಡುತ್ತೆ. ಬರಡಿ ಸೈಕಲ್ ಹೊಡಿ. ನಾನು ನೋಡ್ಬೇಕ್ರ ಬರ್ಬೇಕು. ಎಷ್ಟು? 5 ರೂಪಾಯಿ. 5 ರೂಪಾಯಿ? ಚಿಕ್ಕಪ್ಪ, ಇದು 5 ರೂಪಾಯಿ ತಾನೆ? ನಿನ್ ತಲೆ, ಅದು 500 ರೂಪಾಯಿ. 1, 2, 3, 4, 5. ಇಲ್ಲಿ 5 ರೂಪಾಯಿ ಇದೆ, 500 ರೂಪಾಯಿ ಅಂತ ಬುಳ್ಳೆ ಬಿಡ್ತೀಯಾ? ಕೊಡೋದನ್ನ. ನಂಗೆ 5 ರೂಪಾಯಿ ಬೇಕು. ರಾಜ, ನಿನ್ಗೆ ಯಾಕಪ್ಪ 5 ರೂಪಾಯಿ? ನಾನು ಸರ್ಕಸ್ ಹೋಗ್ಬೇಕು. ನೀನು ಸರ್ಕಸ್ ಹೋದ್ರೆ ನಿನ್ನ ಅಲ್ಲಿ ಸೇರ್ಸ್ಕೊಂಡ್ಬಿಡ್ತಾರೆ, ಅದನ್ನ ಇಲ್ಲಿ ಇಟ್ಬಿಟ್ಟು ಆಟಾಡ್ತಾ ಹೋಗೋ. ಅಲ್ಲಿ ಕೋತಿ ಪಲ್ಟಿ ಹೊಡಿಯುತ್ತೆ, ನಾನ್ ನೋಡ್ಬೇಕು. ಕೊಡೋದನ್ನ ಕೊಡ. ಖರ್ಚ ಇಲ್ವಾ? ಇಲ್ಲ. ಪ್ರಸಾದ್ ಬೆಚ್ಚ ತಗೊಂಬ. ಅತ್ತೆ, ನನ್ನ ಸ್ನೇಹಿತರೆಲ್ಲ ಸರ್ಕಸ್ ಹೋಗ್ತಿದ್ದಾರೆ, ನಾನು ಹೋಗ್ಬೇಕು. ಒಂದ್ 5 ರೂಪಾಯಿ ಕೊಡು ಅತ್ತೆ. ಕೊಡ್ತೀನಿ. ಪಾರ್ವತಿ, ನನ್ನ ಹತ್ರ 5 ರೂಪಾಯಿ ಇಲ್ವೇನು? ಪ್ರಪಂಚದ ಜ್ಞಾನನ ಇಲ್ದಿರೋ ಈ ಮೃಗನ ಹೊರಗಡೆ ಕಳಿಸ್ತಾರೆ, ನಮ್ ಗತಿ ಏನು? ನಾ ಕಡೆ ಸುತ್ತಿದ್ರೆ ತಾನೆ ಅಣ್ಣ ಅವನಿಗೂ ಪ್ರಪಂಚ ಜ್ಞಾನ ಬರೋದು. ಸಾಯೋವರೆಗೂ ಈ ಕೋಟೆಯಲ್ಲಿ ಸೆರೆ ಹಾಕೊಂಡಿದ್ರೆ ಹೀಗೆ ಇರ್ತಾನೆ. ಸಾಕು ಸುಮ್ನೆ. ನಾನು ಅವನಿಗೆ ಶತ್ರು, ನೀನ್ ಅವನಿಗೆ ಹಿತೈಷಿ ಅನ್ನೋ ಮಾತಾಡ್ತಾ ಇದೀಯ. ಹೋದ ವರ್ಷ ಸರ್ಕಸ್ ಕಂಪ್ನಿ ಏನಾಯ್ತು ಅನ್ನೋದು ಗೊತ್ತಲ್ಲ? ಬೆಂಕಿ ಬಿದ್ದು ಟೆಂಟ್ ಎಲ್ಲ ಸುಟ್ಟು ಹೋಗಿ ಎಷ್ಟೋ ಜನ ಸತ್ತೋದ್ರು. ಆತರ ಏನಾರು ಆದ್ರೆ ರಾಜನ ಗತಿ ಏನು? ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ್ ಏನು ಅಂತ ಉತ್ತರ ಹೇಳಿ ನಾನು. ಈಗ ನೀನ್ ಆಡ್ಕೋ ಹೋಗ್ ರಾಜ, ಇನ್ನೊಂದಿನ ಸರ್ಕಸ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ.
ಬಿಡಿ ಕೋಣ ತಾಣ ನಾಚಿಸಿಲ್ವಾ? ಆಯ್ತಾ ತಗೋ. ಸರಿ, ನೀನು ಅಷ್ಟು ಮಾಡು. ಹಾ, ತೋಳಿ. ಮಗಡಿಲೆಲ್ಲ ಹುಡುಕಿದೆ, ಎಲ್ಲೂ ಇಲ್ಲ. ಲಾಡ್ದಾಗೂ ಇಲ್ಲ. ನನ್ಗ್ಯಾಕೋ ಭಯ ಆಗ್ತಿದೆ ಅಣ್ಣ. ಇಂಥ ಪ್ರಾರಬ್ಧನ ಕಟ್ಕೊಂಡ ಮೇಲೆ ಭಯ ಆಗದ ಇನ್ನೇನಾಗತ್ತೆ? ಅವನು ನಮ್ಮ ಹುಡುಗ. ನಿಮ್ಮ ಹುಡುಗ ಆದ್ರೆ ಮನೇಲಿ ಇಟ್ಕೊಳ್ರಿ. ಇಲ್ಲಿ ಆಕ್ಸಿಡೆಂಟ್ ಏನಾದ್ರೂ ಆಗಿದ್ರೆ ಏನ್ ಗತಿ? ಅವನಿಗೆ ಬುದ್ಧಿ ಸರಿ ಇಲ್ಲ. ಬುದ್ಧಿ ಸರಿ ಇಲ್ಲದಿದ್ರೆ ಉಚ್ಚಾಸ್ಪತ್ರೆ ಸೇರ್ತಿ. ಕರ್ಕೊಂಡು ಹೋಗ್ರಿ. ಹಾ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಐ ನಡಿಯೋ. ಮನೆ ಬಿಟ್ಟು ಆಚೆ ಹೋಗ್ತೇನೋ ರಾಸ್ಕಲ್. ಯಾಕಣ್ಣ ಇವನ್ನ ಕೊಲ್ತೀಯ? ಈ ತಬ್ಲೆ ಮೇಲೆ ಕೈ ಮಾಡಕ್ಕೆ ನನಗೆ ಯಾಕಣ್ಣ ಮನಸ್ಸು ಬರುತ್ತೆ? ನಾನ್ ರಾಕ್ಷಸ ಕಣಮ್ಮ, ಅದಕ್ಕೆ ಇವನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಡ ಅಂದ್ರೆ ನನಗೆ ಉಪದೇಶ ಮಾಡ್ತಿದ್ದೆ ನೀನು? ಇವತ್ತು ಇವತ್ತು ದಾರಿಲಿ ಎಂತ ಅನೌತ ಮಾಡ್ತಿದ್ದ ಗೊತ್ತಾ? ನಾನು ಹೋಗೋದು ಸ್ವಲ್ಪ ತಡಾಗಿದ್ದಿದ್ರೆ ಕಾರ್ಗೋ ಲಾರಿಗೋ ಸಿಗಾಕೊಂಡು ಅಪ್ಪಚ್ಚಿ ಆಗ್ತಿದ್ದ. ಚಾಬಿ ಕಾನ್ಸ್ಟೇಬಲ್ ಹತ್ರ ನಾನ್ ಬುದ್ಧಿ ಹೇಳಿಸ್ಕೋಬೇಕಾಯ್ತು. ಇಲ್ದಿರೋ ಹುಡುಗ ತಿಳಿದೆ ತಪ್ಪು ಮಾಡಿದ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೊಡಿಯದ? ನಾನು ಇವನ್ ಚಿಕ್ಕಪ್ಪ, ಸಂಕ ತಡಿಲಾರ್ದ ಒಂದ್ ಎಡೇಟ್ ಹೊಡೆದೆ. ಬೇರೆಯವ್ರ ಆಗಿದ್ದಿದ್ರೆ ಇವನ್ನ ಹುಚ್ಚಾಸ್ಪತ್ರೆಗೆ ಸೇರ್ತಾ ಇದ್ರು. ಮಾಲಿನಿ, ನನಗೊಂದು ಆಸೆ. ಏನು? ಈ ಮಂಚ ತುಂಬಾ ನೋಟಿನ ಕಂತೆ ಹಾಸಿ ನಿನ್ನ ಅದ್ರ ಮೇಲೆ ಮಲಗಿಸ್ಬೇಕು ಅಂತ. ಅಷ್ಟೊಂದು ಹಣ ಇದೆ ಎಲ್ಲಿ? ನಮ್ ದೊಡ್ಡಪ್ಪನ ಮಗ ಪೆದ್ದ ಇದಾನಲ್ಲ, ಅವನ ಹತ್ರ. ಅವನ್ ಕೊಡ್ತಾನ? ಅವನ್ ಯಾಕೆ ಕೊಡ್ಬೇಕು ಬಂಗಾರ? ದೇವ್ರು ಕೆಲವರಿಗೆ ಐಶ್ವರ್ಯ ಕೊಡ್ತಾನೆ, ಕೆಲವ್ರಿಗೆ ಅದನ್ನ ಖರ್ಚು ಮಾಡ್ತಾ ಸುಖ ಪಡೋ ಯೋಗ ಕೊಡ್ತಾನೆ. ನಾನು ಎರಡನೇ ಗುಂಪಿಗೆ ಸೇರಿದವನು, ಅದಕ್ಕೆ ಹೀಗೆ ಸುಖ ಪಡ್ತಾ ಇದ್ದೀನಿ. ಕುದ್ದೆ ಕುದ್ದೆ ಜನ ಕುದ್ದೆ, ಕುದ್ದೆ ಕುದ್ದೆ ಮನೆ ಕುದ್ದೆ, ಕುದ್ದೆ ಕುದ್ದೆ ಐ ಕುದ್ದೆ ಐ ಕುದ್ದೆ ಐ ಕುದ್ದೆ. ನನ್ ಜೇಬ್ನಿಂದ ಯಾರೋ ದುಡ್ಡು ತಗೊಂಡಿದ್ದು ನಂಗೇನ್ ಗೊತ್ತು? ನಿನ್ನೆ ಮನೆ ಬಿಟ್ಟು ಹೋದ್ಯಲ್ಲ, ದುಡ್ಡಿಲ್ಲ ಹೋದೇನೋ? ನಾನೇನ್ ತಗೊಂಡ್ ಹೋಗ್ಲಿಲ್ಲ.
ತೊಳಿಲ್ಲ ಇಲ್ಲ ತೊಳಿಲ್ಲ ಇಲ್ಲ ಸುಳ್ಳು ಬಗಳ್ತೀಯನೋ ನಿಜ ಹೇಳ್ತೀಯೋ ಇಲ್ಲ ನಾಲ್ಕು ಬಿಗಿಲ ಚಿಕ್ಕಪ್ಪ ಹೊಡಿಬೇಡ ಚಿಕ್ಕಪ್ಪ ನಾನ್ ತಗೊಂಡಿಲ್ಲ ಚಿಕ್ಕಪ್ಪ ತಗೊಂಡಿಲ್ಲ ಚಿಕ್ಕಪ್ಪ ತಗೊಂಡಿಲ್ಲ ಚಿಕ್ಕಪ್ಪ ನನ್ನ ಜೇಬಿನಿಂದ ದುಡ್ಕದ ಅದು ಒಂದಲ್ಲ ಎರಡಲ್ಲ ಐದು ಸಾವಿರ ತಗೊಂಡು ಏನನ್ನ ಮಾಡ್ತಾನೆ ಏನಾದ್ರೂ ಮಾಡಿದ್ರೆ ಪರವಾಗಿಲ್ಲ ಪಾರ್ವತಿ ಈ ಮಂಡ್ಯದಕ್ಕೆ ಹಣದ ವ್ಯಾಲ್ಯೂನೇ ಗೊತ್ತಿಲ್ಲ ಬಣ್ಣದ ಕಾಗದ ಅಂತ ದೋಣಿ ಮಾಡಿ ನೀರಿನಲ್ಲಿ ಬಿಟ್ಟರೆ ನಾನು ಏನ್ ಮಾಡ್ಲಿ ಹೇಳ ದುಡ್ಡೆಲ್ಲ ಏನ್ ಮಾಡ್ದೆ ಹೇಳು ನಾನ್ ತಗೊಂಡಿಲ್ಲ ಚಿಕ್ಕಪ್ಪ ನೋಡ್ದ ಪಾರ್ವತಿ ಮತ್ತೆ ಸುಳ್ಳು ಹೇಳೋದನ್ನ ನಿಜ ಹೇಳ ರಾಜ ಯಾಕ ಅವನ್ ಕೋಪ ಬರ್ಸ್ತೀಯ ನಿಜವಾಗ್ಲೂ ನಾನ್ ತಗೊಂಡಿಲ್ಲ ಅತ್ತೆ ಅವನ್ ತಗೊಂಡಿಲ್ಲ ಅಂತಾನಲ್ಲಣ್ಣ ಪಾರ್ವತಿ ನಿನ್ನ ಮುದ್ದಿನಿಂದಾನೇ ಇವನ್ ಹಾಳಾಗಿರೋದು ಇವತ್ತು ಮನೇಲಿ ಕತ್ತ ನಾಳೆ ಇದೇ ಕೆಲಸ ಇನ್ನೆಲ್ಲಾದ್ರೂ ಮಾಡಿದ್ರೆ ಕಂಬಿ ಅನಿಸ್ಬೇಕಾಗತ್ತಷ್ಟೇ ಅವನು ಪೆದ್ದ ಅನ್ನು ಒಪ್ಕೋತೀನಿ ಅವನು ಕಳ್ಳ ಅಂದ್ರೆ ಮಾತ್ರ ನನ್ ಮನ್ಸು ಒಪ್ಪಲ್ಲ ಕಳ್ಳ ಅನ್ನಬಾರದು ಆ ಕದ್ದ ಕೈನ ಕತ್ತರಿಸಾಕ್ಬೇಕು ಎರಡಡಿ ಕದ್ದಿದ್ದು ಇವನೇ ನನ್ನ ಜೇಬಿನಿಂದ ಐದ್ ಸಾವಿರ ರೂಪಾಯಿ ಕದ್ದಾನೆ ಅದ ನಾನೇ ತಗೊಂಡೆ ನೀನ್ ತಗೊಂಡ್ಯ ಅರ್ಜೆಂಟ್ ಆಗಿ ಹಣ ಬೇಕಾಗಿತ್ತು ಕೇಳೋಣ ಅಂತ ಬಂದೆ ನಿನ್ ಬಾತ್ರೂಮ್ ಅಲ್ಲಿ ಇದ್ದೆ ನನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅಂತ ನಾನೇ ತಗೊಂಡೋದೆ ಇಸ್ ಇಟ್ ಯೆಸ್ ಇಟ್ಸ್ ಆಲ್ ರೈಟ್ ಓಕೆ ಓಕೆ ಕಮ ನಿಮ್ಮಪ್ಪ ಸಾಯೋ ಬದ್ಲು ನಾನಾದ್ರೂ ಸತ್ತಿದ್ರೆ ನಿನ್ಗೆ ಎಷ್ಟು ಸುಖ ಇರ್ತಿತ್ತು ಹಾಗನ್ಬೇಡ ಅತ್ತೆ ನೀನ್ ಸತ್ತೋದ್ರೆ ಈ ಚಿಕ್ಕಪ್ಪ ನನ್ನ ಕೊಂದು ಬಿಡ್ತಾನೆ ಅಣ್ಣ ಪೇಪರ್ ನೋಡಿದ್ಯಾ ಏನ್ ವಿಷಯ ಪತಿ ಅಂತ ಅಮೆರಿಕಾದಿಂದ ಒಬ್ಬ ಡಾಕ್ಟರ್ ಬಂದಿದ್ದಾರಂತೆ ಅಮೆರಿಕಾದವ್ರು ಯಾರಾದ್ರೂ ಪತಿ ಪತ್ನಿ ಅಂತ ಹೆಸರಿಟ್ಕೋತಾರೆಯೇ ಎಲ್ಲೋ ಪೀಟರ್ ಅಂತಿರ್ಬೇಕು ಇಲ್ಲಣ್ಣ ಪತಿ ಅಂತಾನೆ ಇದೆ ಅವರು ನಮ್ಮವರೇ ಇಷ್ಟು ದಿನ ಅಲ್ಲಿದ್ರಂತೆ ಈಗ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಹ್ಮ್ ಇರ್ಲಿ ಬಿಡು ಅವರು ಎಷ್ಟೋ ಜನ ತಲೆ ಸರಿಯಾಗಿಲ್ದೇ ಇರೋರ್ನ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದಾರಂತೆ ಮಾಡ್ಲಿ ನಮ್ ರಾಜನ್ ಅವ್ರಿಗೆ ತೋರ್ಸೋಣ ಅಂತ ಅವನ್ನ ಅವ್ರಿಗೆ ತೋರ್ಸೋ ಬದ್ಲು ನಿನ್ನ ಅವ್ರಿಗೆ ತೋರಿಸ್ಬೇಕು ಯಾಕೆ ನಿನ್ನ ತಲೆ ಸರಿಯಾಗಿದ್ದಿದ್ರೆ ಈ ಪೆದ್ದನ್ನ ಅವ್ರಿಗೆ ತೋರಿಸ್ತೀನಿ ಅಂತಿದ್ಯಾ ಪೆದ್ದನ್ಗಲ್ದೆ ನಿನ್ ಮಗನಂತ ಬುದ್ಧಿವಂತನ್ಗೆ ಡಾಕ್ಟ್ರಿ ಹಾಕ್ಬೇಕು ಹೇಳು ಪಾರ್ವತಿ ಎಷ್ಟು ಜನ ಡಾಕ್ಟರ್ ಹತ್ರ ತೋರ್ಸಾಯ್ತ ಅವನ್ನ ಏನ್ ಪ್ರಯೋಜನ ಆಯ್ತು ಸುಮ್ನೆ ದೊಡ್ಡ ದಂಡ ನಿನ್ ಮಗ ಮೊನ್ನೆ ಐದ್ ಸಾವಿರ ತಗೊಂಡು ಹೋದ ಅದು ದಂಡ ಅಲ್ಲ ಈ ಹುಡುಗನ ಡಾಕ್ಟರ್ ಹತ್ರ ತೋರ್ಸೋದು ದಂಡನ ಪಾರ್ವತಿ ನಾನು ನನ್ನ ಮಗ ಮಾತ್ರ ಅಣ್ಣನ ಹಣ ಉಪಯೋಗಿಸ್ತಾ ಇಲ್ಲ ನೀನು ನಿನ್ನ ಮಗಳು ಇಲ್ಲೇ ಇರೋದು ಅದನ್ನ ಮರಿಬೇಡ ನಿನ್ನ ಮಗಳು ಓದ್ತಿಯಾಳಲ್ಲ ಹಾಸ್ಟೆಲ್ ಖರ್ಚು ಕಾಲೇಜ್ ಫೀಸು ಎಷ್ಟಾಗುತ್ತೆ ನಿನಗೆ ಗೊತ್ತೇನು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಎದುರು ಮನೆ ಕಲ್ಲು ಹೊಡೆಯೋದು ಮುಟ್ಟಾಡ್ತಾನ ಹೋಗ್ಲಿ ಈಗ ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೂ ಬೇಡವು ಬೇಡ ಅಂತ ಹೇಳಿ ನಾನು ಯಾಕೆ ಕೆಟ್ಟವನಾಗ್ಲಿ ಎಷ್ಟೇ ಸಾವಿರ ಆದ್ರೂ ಸರಿ ನಾನು ಕೊಡ್ತೀನಿ ದೇವ್ರ ಹುಂಡಿ ಅನ್ಕೊಂಡು ಹಾಕ್ಬಿಟ್ಟು ಕೈ ಮುಗಿದು ಬಿಡು Hey.
ದೇವ್ರೆ ಇವನ್ನ ಕಾಪಾಡಪ್ಪ, ದೇವ್ರೆ ಇವನ್ನ ಕಾಪಾಡಪ್ಪ. ಅತ್ತೆ ಅವನ್ನ ಕರಿ, ನನಗ್ ಬೇಕು ಅವನು. ಅವನ್ನ ಕರಿಯೋ ಹಾಗಿಲ್ಲಪ್ಪ, ನರ್ಸು ಅವನ್ನ ಕರ್ಕೊಂಡು ಹೋಗಿದ್ದಾಳೆ. ಅವ್ಗೆ ತಲೆ ಸರಿಯಾಗಿಲ್ಲಪ್ಪ. ಅಯ್ಯೋ ಪಾಪ, ಡಾಕ್ಟರ್ ಕರಿತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನೇ ಡಾಕ್ಟರ್ ಪತಿ, ಪೇಷಂಟ್ನ ಪರೀಕ್ಷೆ ಮಾಡೋಕೆ ಅವನ ಥರನೇ ಬಂದಿದ್ದೆ ಅಷ್ಟೇ. ಬನ್ನಿ, ಅರೆ ಬನ್ನಿ. ನಾನು ಕಟ್ ಮಾಡಿದ್ದ ಜುಟ್ಟು, ನನ್ನ ಅಸ್ಟೆಂಟ್ ಹಾಕೊಂಡಿದ್ದ ವಿಗ್ಗು ಇದೆ. ನೀವೇ ನೋಡಿದ್ರಲ್ಲ ಡಾಕ್ಟರ್, ಎಲ್ಲ ಎಳೆ ಮಗು ತರ. ಅಲ್ಲಿ ನೋಡಿ, ಹೀಗೆ ಮಾಡಿದ್ದೆ ಮಾಡ್ತಾ ಇರ್ತಾನೆ, ಅವನ ಬುದ್ಧಿನೇ ಬೆಳೆದಿಲ್ಲ. ಈಗೇನ್ ಹೇಳ್ತೀರಾ? ಹಾಗಾದ್ರೆ ಇವನ್ಗೆ ಬುದ್ಧಿ ಸರಿ ಹೋಗುತ್ತೆ ಅಂತೀರಾ? ಎಸ್, ಅವನಿಗೆ ಬುದ್ಧಿ ಮನಸ್ಸು ವಿಕಾಸ ಆಗೋದಕ್ಕೆ ತಕ್ಕ ಔಷಧಿ ಕೊಡ್ಬೇಕು. ಮನಸ್ಸಿಗೆ ಹೇಗೆ ಡಾಕ್ಟರ್ ಔಷಧಿ ಕೊಡೋದು? ಒಳ್ಳೊಳ್ಳೆ ವಿಷಯಗಳನ್ನೇ ಹೇಳ್ಬೇಕು, ತಿಳುವಳಿಕೆ ಹೆಚ್ಚಾಗೋ ಹಾಗೆ ಬುದ್ಧಿ ಹೇಳ್ಬೇಕು. ಅದು ಹೇಗೆ? ಒಳ್ಳೆ ಸಹವಾಸ, ಐ ಮೀನ್ ಎ ಫ್ರೆಂಡ್ ಫಿಲಾಸಫರ್ ಗೈಡ್ ತರ ಒಬ್ಬನಿದ್ದು ಇವನ್ನ ಸದಾ ತಿದ್ದುತ್ತಾ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಪೆದ್ದ ಅಲ್ಲ ಬುದ್ಧಿವಂತ ಅನ್ನೋ ನಂಬಿಕೆ ಅವನಿಗೆ ಬರುವಾಗ ಮಾಡಬೇಕು. ಇದೇ ನಾನು ಕೊಡೋ ಪ್ರಿಸ್ಕ್ರಿಪ್ಷನ್. ಡಾಕ್ಟರ್, ಇದುವರೆಗೂ ಯಾರು ಹೇಳದೆ ಇರೋ ಸಂತೋಷದ ವಿಷಯನ ನೀವು ಹೇಳಿದ್ರಿ. ಅವನ ಜೀವನನೇ ಹಾಳಾಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಡಾಕ್ಟರ್, ಎಷ್ಟು ಫೀಸ್ ಬೇಕಾದ್ರೂ ನಾನು ಕೊಡ್ತೀನಿ. ನಿಮ್ಮಿಷ್ಟ. ನಮಸ್ಕಾರ, ಬರ್ತೀವಿ. ಬೆಸ್ಟ್ ಆಫ್ ಲಕ್. ಮಿಸ್ಟರ್ ಪತಿ. ಓ, ನೀವೇನಾ ಮಿಸ್ಟರ್ ರಾಮನಾಥ್? ನೀವು ಕಳಿಸಿದ ಹಣ ನನ್ನ ಹತ್ರ ಭದ್ರವಾಗಿದೆ. ನಾ ಹೇಳಿದ್ದೇನು ನೀವು ಮಾಡಿದ್ದೇನು? ಮಿಸ್ಟರ್ ರಾಮನಾಥ್, ಯು ಆರ್ ಟಾಕಿಂಗ್ ಟು ಯರ್ ಡಾಕ್ಟರ್. ಮೈ ಸಿಸ್ಟರ್ಸ್ ಆರ್ ಮೆಂಟ್ ಓನ್ಲಿ ಟು ಕಟ್ ಬ್ಯಾಡ್ ಎಲಿಮೆಂಟ್ಸ್ ಬಟ್ ನಾಟ್ ಟು ಎನ್ಕರೇಜ್ ಲೋಫರ್ಸ್ ಅಂಡ್ ರೌಡೀಸ್ ಲೈಕ್ ಯು. ಐ ಕ್ಯಾನ್ ಹುಟ್ ಫಾರ್ ಯುವರ್ ಮಾರ್ನಿಂಗ್. ದಟ್ಸ್ ದ ಎಕ್ಸಿಟ್, ಪ್ಲೀಸ್. ಮೇಡಮ್ಮ, ನಿನ್ ರಾಜನ್ಗೆ ಏನೂ ಆಗಿಲ್ಲ. ನೀನ್ ಯಾವಾಗ ಬಂದೆ? ಈಗ ಬಂದಮ್ಮ. ಬರ್ತೀನಿ ಅಂತ ಫೋನ್ ಮಾಡಬಾರ್ದಾಗಿತ್ತಾಗಿತ್ತ? ನಾನ್ ಫೋನ್ ಮಾಡಿದ್ನಮ್ಮ. ನೀನ್ ಈ ಕೋತಿ ಬಾವನ್ ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದೆ ಅಂದ್ರು. ನಾನು ಕೋತಿ ಅಲ್ಲ. ನಿಜ ನಿಜ, ನೀನ್ ಕೋತಿ ಅಲ್ಲ, ಮಂಗ. ನಾನು ಮಂಗನೂ ಅಲ್ಲ. ಮಂಗ ಅಲ್ಲ, ಕಪಿ. ಕಪಿನೂ ಅಲ್ಲ. ನೀನು ಮಂಕಿ. ಹಂಗ ಹೇಳು, ನಾನು ಮಂಕಿ ಲೇ ಅಂತ ಅಲ್ಲ, ಈಗ ನಾನು ದೊಡ್ಡನಾಗಿದ್ದೀನಿ. ಇದನ್ ಯಾರು ಹೇಳಿದ್ರು? ಡಾಕ್ಟ್ರು. ಆ ಡಾಕ್ಟ್ರಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಇವಾಗ ನೀನು ನನ್ನ ಹೆಂಡತಿ ಅಂತೆ, ನಾನು ನಿನ್ನ ಮದ್ವೆ ಮಾಡ್ಕೋತೀನಂತೆ. ಇದನ್ ಯಾರು ಹೇಳಿದ್ರು? ಅತ್ತೆ ಹೇಳಿದ್ಲು. ವಂಡರ್ಫುಲ್ ವಂಡರ್ಫುಲ್. ನೋಡು, ನಾನ್ ಇನ್ಮೇಲೆ ನಿನ್ನ ಗಂಡ ಅಂತಾನೆ ಕೂಗೋದು. ಕೂಗು ಲೋ ಗಂಡ. ಏನ ಹೆಂಡತಿ? ಮತ್ತೆ ನನ್ಗೊಂದು ರಾಡೋ ಗಡಿಯಾರ ಕೊಡ್ಸೋ. ಆ ದೊಡ್ಡ ಗಡಿಯಾರನೇ ನಿಂದು, ತಗೊಂಡು ಹೋಗು. ಅದನ್ ತಗೊಂಡು ನಿನ್ ಕುತ್ತಿಗೆಗೆ ಕಟ್ಕೋ, ಕಪಿ ಮುಟ್ಟಿದೆ. Dance the body music, makes you feel so happy. Dance the body music,
ಯಾಕಮ್ಮ? ಗೀತಾ, ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ಹೇಳಮ್ಮ? ನಮ್ ರಾಜನ್ನ ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಸದಾ ಪ್ರೀತಿ ವಿಶ್ವಾಸ ತೋರಿಸುವಂತವ್ರು ಯಾವಾಗ್ಲೂ ಅವನ್ ಜೊತೆಲಿ ಇದ್ದು ಬುದ್ಧಿ ಹೇಳ್ತಿದ್ರೆ ಅವನ್ ಸರಿ ಹೋಗುತ್ತೆ ಅಂದ್ರು. ಗುಡ್ ಐಡಿಯಾ. ಯಾರಾದ್ರೂ ರಿಟೈರ್ಡ್ ಸ್ಕೂಲ್ ಟೀಚರ್ ಇದ್ರೆ ಕರ್ಸ್ ನೋಡು. ಅದ್ ಸರಿ ಹೋಗಲ್ಲಮ್ಮ. ನೀನ್ ಅವನ್ ಜೊತೆಲಿ ಇದ್ರೆ ವಾಸಿ ಅನ್ಸುತ್ತೆ. ಯಾವತ್ತಿದ್ರು ಅವನ್ ನಿನ್ ಗಂಡ ಆಗೋನು. ಅಮ್ಮ, ನೀನೇನೋ ಅವನ ಹತ್ರ ತಮಾಷೆಗೆ ಹೇಳ್ತಿದ್ಯಾ ಅನ್ಕೊಂಡ್ರೆ. ಇಲ್ಲ ಗೀತಾ, ನನ್ನ ಆಸೆನೆ ಅದು. ಅವನು ನಾಲ್ಕು ಜನರ ಹಾಗೆ ಸರಿ ಹೋದ್ರೆ ನಿಮ್ಮಿಬ್ರಿಗೂ ಇಂಪಾಸಿಬಲ್. ಗಂಡ್ಸು ಹೆಂಗ್ಸು ನ ವ್ಯತ್ಯಾಸ ಕೂಡ ಗೊತ್ತಿಲ್ದಿರೋ ಅವನ್ನ ನಾನ್ ಮದ್ವೆ ಮಾಡ್ಕೊಳ್ಳದ? ನೋಡಮ್ಮ, ಗ್ರಾಟಿಟ್ಯೂಡ್ ತೋರ್ಸೋದಕ್ಕೂ ಇದೇ ಮಿತಿ ಇದೆ. ಉಪಕಾರ ಮಾಡೋರು ಕತ್ಲೆ ಮನೇಲಿ ಇದಾರೆ ಅಂತ ಉಟ್ಟಿರೋ ಸೀರೆ ಬಿಚ್ಚಿ ಬೆಂಕಿ ಹಚ್ಚಿ ಬೆಳಕ್ ತೋರ್ಸಿದ್ರೆ ಹುಚ್ಚರು ಅಂತಾರೆ. ವೆಲ್ ಸೆಡ್ ಗೀತಾ, ವೆಲ್ ಸೆಡ್. ನಿಮ್ಮ ತಾಯಿಗೆ ಮಗಳ ಮೇಲಿನ ಮಮತೆಗಿಂತ ಅವ್ರ ಅಣ್ಣನ ಮಗನ ಮೇಲಿನ ವ್ಯಾಮೋಹನೇ ಜಾಸ್ತಿ, ಅದಕ್ಕೆ ಹೀಗಾಡ್ತಾಳೆ. ನೋಡು, ಕೋಪ ಮಾಡ್ಕೊಂಡ್ರಲ್ಲ. ಅವ್ರಿವ್ರ ಕೋಪಕ್ಕೆ ಹೆದ್ರಿ ನಮ್ ಲೈಫ್ನ ನಾವೇ ಹಾಳು ಮಾಡ್ಕೊಳಕಾಗುತ್ತಾ ಮಾವ? ಚಿನ್ನ ಚಿನ್ನ ಮನಸ್ಸಲ್ಲಿ ಒಂದ್ ಚೂರು ಇಟ್ಕೊಳ್ಳೋದಿಲ್ಲ. ಅನ್ಸುದನ್ನೆಲ್ಲ ಹೇಳ್ಬಿಡ್ತೀಯ. ಐ ಲೈಕ್ ಯು. ನೀನೇ ಕರೆಕ್ಟ್ ಆದ ಜೋಡಿ ನಮ್ ಪ್ರಸಾದ್ಗೆ. ಖಂಡಿತ ಇಲ್ಲ. ಯಾಕೆ? ಮರ್ಯಾದೆಯಾಗಿ ಬಾಳ್ಬೇಕು ಅಂತ ಆಸೆ ಪಡೋ ಹುಡುಗಿರು ಲೋಫರ್ಸ್ ಮದುವೆ ಮಾಡ್ಕೋತಾರ? ನನ್ ಮಗ ಲೋಫರ? ನೀನೇ ಅಂದಿಲ್ಲ ಮಾವ, ಅನ್ಸಿದನ್ ಹೇಳ್ಬಿಡ್ತೀನಿ ಅಂತ. ವಾಟ್ ಐ ಫೆಲ್ಟ್ ಐ ಟೋಲ್ಡ್ ಯು ಅಷ್ಟೇ. ನಾನು ಲಾಯರ್ ರಘುನಂದನ್ ಮಾತಾಡ್ತಿರೋದು. ಏನ್ ಸರ್ ವಿಷಯ? ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತನಾಡ್ಬೇಕಾಗಿತ್ತು. ಸ್ವಲ್ಪ ಆಫೀಸ್ ಬರ್ತೀರಾ? ಹಾ. ಜಗನ್ನಾಥ್ ಏನ್ ವಿಲ್ ಬರ್ತಿದ್ದಾರೆ ಅಂತ ನಿಮಗೂ ಗೊತ್ತೇ ಇದೆ. ನೆಕ್ಸ್ಟ್ ಮಂತ್ ರಾಜನಿಗೆ ಅವ್ರು ತಿಳಿಸಿರೋ ವಯಸ್ಸು ಬರುತ್ತೆ. ಆವತ್ತಿನ ದಿವಸ ಎಲ್ಲ ಆಸ್ತಿನ ಅವನಿಗೆ ಒಪ್ಪಿಸ್ಬೇಕು. ಇದನ್ನ ತಿಳಿಸೋಣ ಅಂತಲೇ ನಿಮ್ಮನ್ನು ಬರ ಹೇಳಿದೆ. ಎಷ್ಟು ಬೇಗ ಬಂದು ಬಿಡ್ತು ಈ ಆಸ್ತಿ ಕೊಡು ಬರ್ತಡೇ. ತುಂಬಾ ಸಂತೋಷ. ಅವನು ಬರ್ತ್ಡೇ ಪಾರ್ಟಿನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ನನಗಾಸೆ. ಇದನ್ನೇ ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ. ಆ ಬೈ ದ ಬೈ ಮಿಸ್ಟರ್ ರಾಮನಾಥ್, ಅವತ್ತಿನ ದಿವಸ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಮಸ್ಟ್ ವೆಲ್ಕಮ್. ಡ್ಯಾಡಿ, ಯಾರ್ದು ಅರೇಂಜ್ಮೆಂಟ್ಸ್ ಎಲ್ಲ? ನಂದೇ ಕಣ. ಯಾಕೆ? ಏನ್ ಡ್ಯಾಡಿ, ಈ ಲೂಸ್ಗೆ ಹುಡ್ದಬ್ಬ ಮಾಡ್ತೀವಿ ಊರವ್ರನ್ನೆಲ್ಲ ಕರೆದು. ಲೂಸ್ ಆದ್ರೇನು? ಅವನ್ ತಾನೇ ಈ ಮನೆ ಯಜಮಾನ. ಏನ್ ಡ್ಯಾಡಿ ನಿನ್ ಹೇಳ್ತಾ ಇರೋದು? ಮೈ ಡಿಯರ್ ಸನ್, ಕಾರಣ ಇಲ್ಲದೆ ನಿಮ್ ಡ್ಯಾಡಿ ಯಾವ ಕೆಲಸನೂ ಮಾಡೋದಿಲ್ಲ. ನಡಿ ಹೇಳ್ತೀನಿ. ನಾರಾಯಣ, ಈ ಕಾರ್ಡ್ಸ್ ಎಲ್ಲ ತಗೊಂಡೋಗ ನನ್ನ ರೂಮ್ನಲ್ಲಿ ಇಡು. ನಾರಾಯಣ, ಏನೋ ಇದೆಲ್ಲ ಇದಾ? ಬರ್ತ್ಡೇ ಕಾರ್ಡ್ಸ್ ಹಂಗಂದ್ರೆ ನಿಮ್ ಚಿಕ್ಕಪ್ಪ ನಿಮ್ ಹುಟ್ಟದಬ್ಬಕ್ಕೆ ಎಲ್ರನ್ನೂ ಕರೆಯೋಕೆ ಕಾಲ್ ಮಾಡಿಸಿದ್ದಾರೆ. ನನ್ನ ಸ್ನೇಹಿತನೆಲ್ಲ ಕರೀಬೋದಾ? ಇನ್ನು ಮಿಕ್ಕ ಕಾರ್ಡ್ಸ್ ಎಲ್ಲ ನಂಗೆ ಗೊತ್ತಿಲ್ವಲ್ಲ. ಏನಾಯ್ತು? ಯಾಕೆ ಚಿಕ್ಕಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನೀನು ಹುಟ್ಟಿದಬ್ಬದ ಕಾರ್ಡ್ಸ್ ಕಾಣ್ತಾ ಇಲ್ಲ. ಅಯ್ಯೋ, ಅದನ್ನಾಗಲೇ ನನ್ನ ಸ್ನೇಹಿತರಿಗೆಲ್ಲ ಕೊಟ್ಬಿಟ್ಟೆ, ಅವರೆಲ್ಲ ಸರಿಯಾಗಿ ಬಂದ್ಬಿಡ್ತಾರೆ. ನಮಸ್ಕಾರ. ಓಹ್, ಬನ್ನಿ ಬನ್ನಿ, ನಿಮ್ಗೋಸ್ಕರ ನಾನು ವೈಟಿಂಗ್. ಹೌದಾ? ಮಿಸ್ಟರ್ ರಾಮನಾಥ್, ನನ್ನ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂದಿದ್ನಲ್ಲ, ಬನ್ನಿ ರಾಯ್ರೆ. ಇವ್ರೆ ಶಂಕರಯ್ಯನವರಲ್ವಾ? ಹೌದಮ್ಮ. ಓ, ನಮ್ಮ ಅಣ್ಣನ ಫ್ರೆಂಡು. ಪಾರ್ವತಮ್ಮ, ನಾನು ಒಬ್ಬನೇ ಬಂದಿಲ್ಲ, ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ. ಅಮ್ಮ ಬಾ. ನಮಸ್ತೆ. ನಿನ್ ಹೆಸರೇನಮ್ಮ? ಜ್ಯೋತಿ. ಇವಳು ಒಬ್ಬಳೆ ಮಗಳ? ಒಬ್ಬಳೆ. ಮಗ ಮಗಳು ಎಲ್ಲ ಇವಳೆ. ನನ್ ಮಗಳು ಗೀತಾ. ನಮಸ್ತೆ. ಹಲೋ ಹಲೋ. ಶಂಕರಯ್ಯನವ್ರ, ಈಗಲೂ ದುರ್ಗದಲ್ಲೇ ಇದ್ದೀರಾ? ಇಲ್ಲ, ಮೈಸೂರ್ ಹೋಗಾಗ್ಲೇ 10 ವರ್ಷ ಆಯ್ತಲ್ಲ. ರಾಜ ಎಲ್ಲಿ? ಕರೀರಿ ರಾಜ. Thank you.
ಹುಟ್ಟಿದ ಹಬ್ಬ ಬಬ್ಬಪ್ಪ ಹುಟ್ಟಿದ ಹಬ್ಬ ಬಂದಾಯ್ತು ಚಿರೋಟಿ ಲಾಡು ತಿಂದಾಯ್ತು ಹುಟ್ಟಿದ ಹಬ್ಬ ಬಂದಾಯ್ತು ಚಿರೋಟಿ ಲಾಡು ತಿಂದಾಯ್ತು ಗಡಗಟ ನೀರು ಕುಡಿದಾಯ್ತು ಹೊಟ್ಟೆಯ ಭಾರ ಬಲು ಹೆಚ್ಚಾಗಿ ಎಂದು ತೇಗಾಯ್ತು ಎಂದು ತೇಗಾಯ್ತು ಹುಟ್ಟಿದ ಹಬ್ಬ ಬಂದಾಯ್ತು ಚಿರೋಟಿ ಲಾಡು ತಿಂದಾಯ್ತು ಗಡಗಟ ನೀರು ಕುಡಿದಾಯ್ತು ಹೊಟ್ಟೆಯ ಭಾರ ಬಲು ಹೆಚ್ಚಾಗಿ ಎಂದು ತೇಗಾಯ್ತು ಎಂದು ತೇಗಾಯ್ತು ಅತ್ತಯ್ಯ ಕಂಡರೆ ಇಷ್ಟ ಮಾವನ ಕಂಡರೆ ಕಷ್ಟ ಅಯ್ಯಯ್ಯೋ ಈ ಮಾವನ ಮಗನು ಸತ್ತರೆ ಯಾರಿಗೆ ನಷ್ಟ ಅತ್ತೆಯ ಕಂಡರೆ ಇಷ್ಟ ಮಾವನ ಕಂಡರೆ ಕಷ್ಟ ಅಯ್ಯಯ್ಯೋ ಈ ಮಾವನ ಮಗನು ಸತ್ತರೆ ಯಾರಿಗೆ ನಷ್ಟ ಸತ್ತರೆ ಯಾರಿಗೆ ನಷ್ಟ ನಾನು ದೊಡ್ಡವನಾಗುವೆನು ಮೀಸೆ ತಿರುಗಿ ನಡೆಯುವೆನು ನಾನಾಗ ಈ ಪೆತ್ತವ ಹಿಡಿದು ಜೋರಾಗೆಲ್ಲರ ಗದರುವೆನು ನಾನಾಗ ಈ ಪೆತ್ತವ ಹಿಡಿದು ಜೋರಾಗೆಲ್ಲರ ಗದರುವೆನು ಅಯ್ಯೋ ನನ್ನ ನಾಯಿ ಮರಿ ತಿನ್ನುವೆ ಏನೋ ಕಡಲೆ ಪುರಿ ಅಯ್ಯೋ ನನ್ನ ನಾಯಿ ಮರಿ ತಿನ್ನುವೆ ಏನೋ ಕಡಲೆ ಪುರಿ ಐಸ್ ಕ್ರೀಮ್ ಅನ್ನ ಕೊಡುವೆ ನಿನಗೆ ಬಾ ಐಸ್ ಕ್ರೀಮ್ ಅನ್ನ ಕೊಡುವೆ ನಿನಗೆ ಬೌ ಬೌ ಎನ್ನದಿರು ಜಾಣ ಮರಿ ಬೌ ಬೌ ಎನ್ನದಿರು ಜಾಣ ಮರಿ ಗ್ರ್ಯಾಂಡಾಗಿ ಬರ್ತ್ಡೇ ಪಾರ್ಟಿ ಕೊಡಬೇಕು ಅಂತ ಹೇಳಿದ್ರಲ್ಲ ನೋಡಿದ್ರ ಏನಾಯ್ತು ಅಂತ ಇಂಥ ಮುಟ್ಟಾಳನ ಕೈನಲ್ಲಿ ಪ್ರಾಪರ್ಟಿ ಕೊಟ್ರೆ ಈ ಪಾರ್ಟಿ ತರನ ಚೆಲ್ಲ ಪಿಲಿ ಆಗುತ್ತೆ ಅಷ್ಟೇ ಕೊಡಿ ರಾಯರ್ ಕೊಡಿ ಐ ಆಮ್ ಸಾರಿ ಚಿಕ್ಕಮ್ಮ
ತಪ್ಪು ಯಾರ್ದೇ ಇರ್ಲಿ, ಆದ್ರೆ ಮುಂದೆ ಅವನ ಭವಿಷ್ಯದ ಗತಿ ಏನು ಅದಕ್ಕೆ ನೀನೇಕಪ್ಪ ಯೋಚನೆ ಮಾಡ್ಬೇಕು? ಅವ್ರ ಅಪ್ಪನ ಋಣದಲ್ಲಿ ಬದುಕ್ತಿದ್ದೀನಲ್ಲ ಅದಕ್ಕಮ್ಮ, ಅವನ ಉಪಕಾರದ ಭಾರದಿಂದ ಕುಗ್ಗ ಹೋಗ್ತಿದ್ದೀನಲ್ಲ ಅದಕ್ಕೆ. ಜ್ಯೋತಿ, ನಮ್ಮಿಬ್ಬರ ಸ್ನೇಹ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲಮ್ಮ. ಆಗಿನ್ನು ನಿನ್ ಚಿಕ್ಕ ಮಗು, ಒಂದಿನ ಜಗನ್ನಾಥ ನನ್ನ ನೋಡೋಕೆ ಅಂತ ದುರ್ಗಕ್ಕೆ ಬಂದ. ಬುದ್ಧಿವಂತನಾಗಿ ಮಾಡಿ ಮುಂದಕ್ಕೆ ತರಬೇಕಾದ ಹೊಣೆ ನಿಂದಮ್ಮ. ನನಗೆ ಮಾತು ಕೊಡಮ್ಮ, ನನಗೆ ಮಾತು ಕೊಡು. ಜಗನ್ನಾಥ ಸತ್ತಿದ್ದೇ ನನ್ನಿಂದ, ನಿನ್ನನ್ನು ಉಳಿಸೋಕ್ಕೋಸ್ಕರ ತನ್ನ ಪ್ರಾಣನೇ ಬಲಿ ಕೊಟ್ಟ. ಅವನ ತ್ಯಾಗಕ್ಕೆ ಏನಮ್ಮ ಬೆಲೆ ಕೊಟ್ಟಾಗಾಯ್ತು? ಜ್ಯೋತಿ, ಜೀವನದಲ್ಲಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏನಪ್ಪ ಅದು? ಜಗನ್ನಾಥ ಸತ್ತ ಮೇಲೆ ನಾನು ಈ ಮನೆ ಕಡೆ ಬರೋದೇ ಬಿಟ್ಬಿಟ್ಟೆ. ರಾಜನ್ ಸ್ಥಿತಿ ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನಾದರೂ ಅವನ್ ಸಾಕೋ ಹೊಣೆ ಹೊತ್ಕೋತಿದ್ದೆ. ಆದ್ರೆ ಏನಮ್ಮ ಮಾಡ್ಲಿ? ನೀನೇನು ಯೋಚನೆ ಮಾಡ್ಬೇಡಪ್ಪ, ಅರುಣನ ನಾನ್ ತೀರಿಸ್ತೀನಿ. ಜ್ಯೋತಿ, ರಾಜನ್ ಮನುಷ್ಯನಾಗ್ ಮಾಡೋ ಹೊಣೆ ನಂದಪ್ಪ. ಆ ಕೆಲ್ಸ ನಿನ್ ಕೆಲ್ಸ ಅಧ್ಯಯನಮ್ಮ. ಶ್ರದ್ಧೆ ಇದ್ರೆ ಯಾವ ಕೆಲ್ಸನಾದ್ರೂ ಸಾಧಿಸ್ಬಹುದು. ಪಾರ್ವತಮ್ಮ ಹೇಳಿದ್ರು ಡಾಕ್ಟರ್ ಸಜೆಷನ್ ಪ್ರಕಾರ ಸದಾ ಅವನ್ ಜೊತೆನಲ್ಲಿದ್ದು ತಿಳಿವಳಿಕೆ ಕೊಡ್ತಾ ಬುದ್ಧಿ ಬೆಳೆಯೋಕೆ ಅವಕಾಶ ಮಾಡ್ಕೊಡೋರು ಅವನಿಗೆ ಅಗತ್ಯ ಅಂತೆ. ನೀನ್ ಒಪ್ಕೊಂಡ್ರೆ ಆ ಜವಾಬ್ದಾರಿನ ನಾನ್ ತಗೊಳ್ತೀನಿ. ಜವಾಬ್ದಾರಿ ತಗೋತೀನಿ ಸುಲಭ ಕಣಮ್ಮ, ಆದ್ರೆ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ಕಷ್ಟ ಪಡದೆ ಯಾವ ಕೆಲ್ಸ ಸಾಧಿಸೋಕಾಗುತ್ತೆ? ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಮೂರ್ಖನಾಗಿದ್ದ ಮನುಷ್ಯ ಶ್ರದ್ಧೆಯಿಂದ ಓದಿ ಪಾಂಡಿತ್ಯ ಸಂಪಾದಿಸಿ ಮಹಾಕವಿ ಕಾಳಿದಾಸ ಆದ ಕಥೆನು ದೊಡ್ಡವ್ರು ಹೇಳಿದಾರಲ್ಲ. ಬೇವನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಹಸುವಿನ ಹಾಲು ಜೇನುತುಪ್ಪ ಹುಯ್ದ್ರೆ ಆ ಬೇವು ಸಿಹಿ ಆಗುತ್ತಾ ಅಂತ ವಚನ ಇದೆ ಅಮ್ಮ. ನೀನ್ ಒಲಿದರೆ ಒಣಗಿದ ಮರ ಕೂಡ ಚಿಗುರುತ್ತೆ ಅಂತಾನು ವಚನ ಇದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದೆ. ಕಾಯಿಸ್ ಬಡ್ದಾಗ ಕಬ್ಬಿಣಾನು ಬಗ್ಗುತ್ತೆ. ಮಿಸ್ಟರ್ ರಾಮನಾಥ್, ಮಾತ್ನಲ್ಲಿ ಅವಳನ್ ಗೆಲ್ಲೋಕ್ ಆಗೋಲ್ಲ. ಇವಳನ್ ಗೆದ್ದು ನಾನ್ ಯಾವ ರಾಜ್ಯ ಸಂಪಾದಿಸಬೇಕಾಗಿದೆ? ಶಂಕರಯ್ಯನವರೇ ವೃಥಾ ಶ್ರಮ ಪಡ್ತಾಳಲ್ಲ ಅಂತ ಹೇಳಿದೆ ಅಷ್ಟೇ. ಪರ್ವತಮ್ಮನವರೇ, ನಮ್ ಜ್ಯೋತಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನಾನೇನು ಬರ್ಲಾ? ಬರ್ತೀನಮ್ಮ. ಓಕೆ ಡ್ಯಾಡಿ. ಅಂತೂ ನಿನಗೆ ಎದುರಾಳಿ ಬಂತು. ಆ ಜ್ಯೋತಿ ನನಗೆ ಎದುರಾಳಿನ,
ಅಷ್ಟ ಹಗುರವಾಗಿ ಮಾತಾಡ್ಬೇಡ ಪ್ರಸಾದ್. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಅದು ನನ್ನ ಹತ್ರ ಸಾಧ್ಯ ಇಲ್ಲ. ನಾಳೆ ಜ್ಯೋತಿ ಆಡಿದ ಮಾತನ್ನ ನಿಜ ಮಾಡಿ ತೋರಿಸಿದ್ರೆ ನನ್ನೇನ್ ಫೂಲ್ ಅಂತ ತಿಳ್ಕೊಂಡ್ಯಾ? ಅಂತ ಸ್ಥಿತಿ ಬಂದ್ರೆ ಅವನು ಬುದ್ಧಿವಂತನಾಗಿದ್ದೆ ತಪ್ಪಾಯ್ತು ಅಂತ ಹಾಗ್ ಮಾಡ್ತೀನಿ. ಯಾಕೆ ಬ್ರೆಡ್ ಹಾಲು ಕಿತ್ಕೊಂಡಿ ಕೊಡೆ ರಾಜಾ ಹೇಳು ಮೇಲೆ. ಹೇಳ್ತೀಯ ಇಲ್ವಾ? ಹೇಳಲ್ಲ. ನೀನ್ ಎದ್ದು ಬಂದ್ರೆ ಬ್ರೆಡ್ ಹಾಲು ಕೊಡೋದು. ಕೊಡ್ತೀಯೋ ಇಲ್ಲ ಕೊಡದ್ ಬಿಡ್ಲ? ಒಳ್ಳೆ ಮಾತಲ್ಲಿ ಬಂದು ಈ ಕುರ್ಚಿ ಮೇಲೆ ಕೂತ್ಕೊ, ಕೊಡ್ತೀನಿ. ಕೋಪ ಬರ್ತಾ ಇದೆ, ನಿಜವಾಗ್ಲೂ ಹೊಡೆದು ಬಿಡ್ತೀನಿ. ಹೊಡಿ ಬಡಿ ಏನ್ ಬೇಕಾದ್ರೂ ಮಾಡು, ನಾನ್ ಹೇಳ್ದ ಕೇಳಿದ್ರೇನೆ ಹಾಲು ಬ್ರೆಡ್ ಕೊಡೆ ಅಂದ್ರೆ. ಅಯ್ಯೋ ಪಾಪಿ, ನಿನ್ನೊಬ್ಬ ಮನುಷ್ಯನಾಗ್ ಮಾಡ್ಬೇಕು ಅಂತ ಬಂದಿರೋ ಆ ದೇಹದ ಮೇಲೆ ಕೈ ಮಾಡ್ತೀಯ? ಪರವಾಗಿಲ್ಲ ನಮ್ಮ ಹುಡುಗ, ಮೊದಲನೇ ದಿವಸನೇ ಗುರುದಕ್ಷಿಣೆ ಕೊಟ್ಟು ಬಿಟ್ಟ. ಯಾಡಿ ಇನ್ಮೇಲೆ ಈ ಮನೇಲಿ ಎರಡು ತೊಟ್ಲು ಕಟ್ಬೇಕು ಅಂತ ಕಾಣುತ್ತೆ. ಗುರುಗೊಂದು ಶಿಷ್ಯಂಗೊಂದು. ಪ್ರಸಾದ್ ಕೂತ್ಕೋ. ನಾರಾಯಣ ತಿಂಡಿ ತಗೊಂಬರ. ಇದಕ್ಕೆ ನಾನು ಅವನ್ನ ಕೋತಿ ಬಾವ ಅನ್ನೋದು. ಗೀತಾ, ಮಂಗನಿಂದನೇ ಮನುಷ್ಯ ಬಂದಿರೋದು. ಹಾಗ್ ನೋಡಕ್ ಹೋದ್ರೆ ಎಲ್ರು ಪೂರ್ವಜರು ಮಂಗಗಳೇ. ಜ್ಯೋತಿ, ನೀನ್ ತಿಳ್ಕೊಂಡಿರೋ ಸುಜೀವ್ ಶಾಸ್ತ್ರ ನನಗೂ ಗೊತ್ತಿದೆ. ನನ್ನ ಅಭಿಪ್ರಾಯ ಇಷ್ಟೇ, ಅನ್ಯಾಯವಾಗಿ ನಿನ್ ಟೈಮ್ನ ಎನರ್ಜಿನ ವೇಸ್ಟ್ ಮಾಡ್ಕೋತಿದ್ದೆ. ಕಾಲೇಜ್ ನಲ್ಲಿ ನನ್ನ ಸಬ್ಜೆಕ್ಟ್ ಏನ್ ಗೊತ್ತಾ? ಸೈಕಾಲಜಿ. ಅದನ್ನ ಎಷ್ಟು ಮಟ್ಟಿ ತಿಳ್ಕೊಂಡಿದ್ದೀನಿ ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಈ ಮನೇನೆ ಆರ್ಕೋಬೇಕಾ? ರಿಯಲಿ ಐ ಪಿಟಿ ಯು. ನೀನ್ ದೊಡ್ಡ ಅಂತಾನೆ? ಓ ಹೌದು. ಮತ್ತೆ ದೊಡ್ಡವ್ರ ಯಾರಾದ್ರೂ ನಿಪ್ಪಲ್ನ ಬಾಯ್ನಲ್ಲಿ ಇಟ್ಕೊಳ್ತಾರಾ? ಹೀಗ್ ತೊಟ್ಲಲ್ಲಿ ಮಲ್ಕೊಳ್ತಾರಾ? ಚಿಚಿ ಇಲ್ಲಿ ರಾಜಾ. ನಾನ್ ಯಾವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು, ನಾನ್ ಇಲ್ಲೇ ಮಲ್ಕೊತೀನಿ. ಸರಿ, ಹಾಗಾದ್ರೆ ನೀನ್ ಇನ್ನು ಚಿಕ್ಕವನು, ಮಗುವಾಗೆ ಆ ಜೂಲಿ ಪಕ್ಕದಲ್ಲಿ ಕೂತ್ಕೊಂಡೇ ತಿಂಡಿತೀನಿ. ಎಳೆ ಮಕ್ಕಳ ಜೊತೆ ಸೇರ್ಕೊಂಡು ಜಾರ ಬಂಡೆನೆ ಆಡು. ನಿಮ್ ಚಿಕ್ಕಪ್ಪನ ಕೈನಲ್ಲಿ ಬೆಚ್ಚದೆ ಅಟ್ಟೆತ್ತೀನಿ. ನನಗೇನು? ಜ್ಯೋತಿ ಬಾಯ್ಲಿ ಬಾಯ್ಲಿ. ನಾನ್ ದೊಡ್ಡವನಾದ್ರೆ ಚಿಕ್ಕಪ್ಪ ನನ್ ಹೊಡೆಯೋದಿಲ್ವಾ? ದೊಡ್ಡವ್ರನ್ನ ಯಾರಾದ್ರೂ ಹೊಡಿತಾರಾ? ರಾಜಾ, ನೀನು ನಾನ್ ಹೇಳ್ದಾಗ ಕೇಳ್ತಾ ಬಂದ್ರೆ ತುಂಬಾ ದೊಡ್ಡವನಾಗ್ತೀಯ. ಆಗ ಪ್ರಸಾದ್ ತರ ದೊಡ್ಡ ಕಾರ್ನಲ್ಲಿ ಕೂತ್ಕೋಬಹುದು, ಹೊರಗಡೆ ಎಲ್ಲ ಸುತ್ತಬಹುದು, ಸಿನಿಮಾಗೆ ಹೋಗ್ಬಹುದು, ಹೋಟೆಲ್ಗೆ ಹೋಗ್ಬಹುದು, ಏರೋಪ್ಲೇನ್ ಅಲ್ಲಿ ಕೂತ್ಕೋಬಹುದು. ನಿಮ್ ತಂಟೆಗೆ ಬಂದಾಗ ನಿಮ್ ಚಿಕ್ಕಪ್ಪನಿಗೆ ಸೊಂಟ ಮುರಿಬಹುದು. ಈಗೆಲ್ ನಾನ್ ಮಲ್ಕೋಬೇಕು ರೂಮ್ ನಲ್ಲಿ ಮಂಚದ ಮೇಲೆ? ಒಬ್ಬನೇನ ಭಯ ಆಗುತ್ತೆ. ನೀನು ನನ್ ಜೊತೆ ಮಲ್ಕೋತೀಯ? ನೀನ್ ನನ್ ಮೇಷ್ಟ್ರ ಅಲ್ವಾ? ಹೌದು. ಮತ್ತೆ ನೀನ್ ನನ್ ಜೊತೆಲೇ ಇರ್ಬೇಕು. ಸರಿ, ನೀನ್ ಮಲೆಗ್ ನಿದ್ದೆ ಮಾಡೋ ತನಕ ನಿನ್ ಜೊತೆಲೇ ಇರ್ತೀನಿ. ಚಿಕ್ಕಪ್ಪನ್ ಸೊಂಟ ಮುರಿಯೋ ತನಕ ನೀನ್ ನನ್ ಜೊತೆಲೇ ಇರ್ಬೇಕು. ಜ್ಯೋತಿ, ನಾನ್ ನೆಕ್ಸ್ಟ್ ಟೈಮ್ ಬರೋಷ್ಟು ಹೊತ್ತಿಗೆ ನೀನ್ ಇಲ್ಲಿಂದ ರಿಟೈರ್ ಆಗಿರ್ತೀಯ ಅಂತ ಕಾಣಿಸುತ್ತೆ. ಜಸ್ಟ್ ವೇಟ್ ಅಂಡ್ ಸೀ ದಿ ರಿಸಲ್ಟ್. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್. ಏನು ಚಿಕ್ಕವರ ಸ್ಥಾನಕ್ಕೆ ಬರಲ್ವಂತೆ? ಯಾಕೆ? ಅವ್ರು ಆಟ ಆಡ್ಬೇಕಂತೆ. ಎಲ್ಲಿದ್ದಾರೆ ಈಗ? ಹೊರಗಡೆ ಇದಾರೆ. ರಾಜಾ, ಜಾಣರಾದವರು ಬೆಳಿಗ್ಗೆನೆ ಸ್ನಾನ ಮಾಡದೆ ಆಟ ಆಡ್ತಾರಾ? ಈಗ ನಾನೇನ್ ಮಾಡು ಅಂತೀಯ? ಸ್ನಾನ ಮಾಡು, ಆಮೇಲೆ ಆಟಾಡು. ನೀನೇ ಸ್ನಾನ ಮಾಡುತ್ತೀಯ? ರಾಜಾ, ಹಾಗೆಲ್ಲ ಹೇಳ್ಬಾರ್ದು. ಹಾಗಾದ್ರೆ ನಾ ಸ್ನಾನನೇ ಮಾಡಲ್ಲ, ಆಟನೇ ಆಡ್ತೀನಿ. ರಾಜಾ, ನಾನೇ ಸ್ನಾನ ಮಾಡ್ತೀನಿ.
ಅತ್ತೆ, ಇದರಲ್ಲೇನು ತಪ್ಪಿಲ್ಲ. ನಾನ್ ಡಾಕ್ಟರು, ಅವನ್ ಪೇಷಂಟ್. ಬಾ ರಾಜ. ನೀವೆಲ್ಲ ಆಮೇಲೆ ಬಂದ್ರ. ಬರದೇ ಇರೋ ಆ ಈಡಿಯಟ್ ಕೈನಲ್ಲಿ ಆಸ್ತಿನ ಒಪ್ಪಿಸ್ತಾರೆ, ನಾಲ್ಕು ದಿವಸದಲ್ಲಿ ನಾವೆಲ್ಲ ಚಿಪ್ ಹಿಡ್ಕೊಂಡು ಭಿಕ್ಷೆ ಬಿಡಬೇಕಾಗತ್ತೆ ಅಷ್ಟೇ. ಅದು ನಿಮ್ಮ ಅಭಿಪ್ರಾಯ, ಆದ್ರೆ ಅವ್ರ ತಂದೆ ವಿಲ್ ನಲ್ಲಿ ವಿಲ್ ಬರೆಯುವಾಗ ತಮ್ಮ ಮಗ ಫೂಲ್ ಆಗ್ತಾನೆ ಅಂತ ನಮ್ಮಣ್ಣನ ಗೊತ್ತಿತ್ತೇನು? ತನ್ನ ಹೆಸರನ್ನ ನೆಟ್ಟಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅವನಿಗೆ. ಯಾವ ಧೈರ್ಯದ ಮೇಲೆ ಅವನಿಗೆ ಆಸ್ತಿ ಕೊಡು ಅಂತ ಹೇಳ್ತೀರಾ ನೀವು? ರಾಜಾ ಬಾಯಿಲಿ. ಲಾಯರ್ ಅವ್ರೆ, ಇವನಿಗೆ ಪೇಪರ್ ಪೆನ್ ಕೊಡಿ. ಹೋಗು ರಾಜಾ. ಇವನಿಗೆ ಸೈನಲ್ ಮಾಡಕ್ ಬರುತ್ತೆ, ಹೆಬ್ಬೆಟ್ಟಾನೆ ಒತ್ತೋದು. ನೋಡಿದ್ರ ಮಿಸ್ಟರ್ ರಾಮನಾಥ್, ಈಗೇನ್ ಹೇಳ್ತೀರಿ? ಜ್ಯೋತಿ, ರಾಜನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆಯಮ್ಮ. ಕೀಪ್ ಇಟ್ ಅಪ್. ಸೀ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ರಾಜಾ. ಬಾ ಹೋಗೋಣ. ಹೆದರ್ಕೊಂಡ್ಬಿಟ್ಯಾ? ಇಷ್ಟು ದೊಡ್ಡವನಾಗಿ ಇನ್ನು ಬೆಲೂನ್ ಆಟನ ಆಡೋದು? ನಾನ್ ದೊಡ್ಡವನಾಗಿದ್ದು ನಿಂಗೂ ಗೊತ್ತಾಗೋಯ್ತಾ? ನೀನ್ ಯಾವಾಗ ಹೆಸರು ಬರೆಯೋದ್ ಕಲ್ತ್ಕೊಂಡಿಯೋ ಆಗ್ಲೇ ಗೊತ್ತಾಯ್ತು ನಿನ್ ದೊಡ್ಡವನಾದೆ ಅಂತ. ಇನ್ಮೇಲೆ ನಾನು ನೀನು ಫ್ರೆಂಡ್ಸ್, ನನ್ ಜೊತೆ ಕಾರಲ್ಲಿ ಸುತ್ತಾಡ್ಬೇಕು, ಜಾಲಿಯಾಗಿರ್ಬೇಕು. ಹ್ಮ್, ನಡಿ ಹೋಗೋಣ. ಐಸ್ ಕ್ರೀಮ್ ಕುಡಿಸ್ತೀಯಾ? ಬರ್ತೀನಿ. ಐಸ್ ಕ್ರೀಮ್ ಏನು, ಏನ್ ಬೇಕಾದ್ರೂ ಕುಡಿಸ್ತೀನಿ. ನಡಿ ನಡಿ. ರಾಜಾ ರಾಜಾ, ಅವರು ಆಗ್ಲೇ ಹೊರಗಡೆ ಹೋದ್ರಲ್ಲಮ್ಮ. ರಾಜನಾ? ಹೌದು. ಒಬ್ರೆ ಹೋದ್ರ? ಇಲ್ಲ, ಪ್ರಸಾದ್ ಸಾಹೇಬ್ರು ಕಾರಲ್ಲಿ ಕರ್ಕೊಂಡು ಹೋದ್ರು. ರಾಜಾ, ಚೆನ್ನಾಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆ, ಜಾಗನು ಚೆನ್ನಾಗಿದೆ. ಪ್ರಸಾದ್ ತಿನ್, ನಿಧಾನವಾಗಿ ತಿನ್. ಇದೇ ನಿನ್ ಕೊನೆ ಐಸ್ ಕ್ರೀಮ್. ಯಾಕೋ ಪ್ರಸಾದ್? ಯಾಕೋ ಬ್ಲಡಿ ಫೂಲ್, ನಾನು ನಿನ್ನ ಕ್ಲೋಸ್ ಮಾಡ್ತೀನಿ. ಪ್ರಸಾದ ಪ್ರಸಾದ ಸಮಾಧಾನ ಮಾಡ್ಕೊ ಪಾರ್ವತಿ. ಊಟ ತಿಂಡಿ ಹೀಗ್ ಬಿಟ್ಟು ಅಳ್ತಾ ಇದ್ರೆ ಸತ್ತವರು ಮತ್ತೆ ಬರ್ತಾರೇನು? ಮುಖ್ಯ ಅವನ್ನ ಇಟ್ಕೊಳ್ಳೋ ಅದೃಷ್ಟ ನಮ್ಗಿಲ್ಲ. ಹೆಸರು ಬರೆಯುವಷ್ಟು ಬುದ್ಧಿವಂತನಾದ ನಮ್ಮ ಅಣ್ಣ ಅಂತ ಸಂತೋಷ ಪಟ್ಟೆ. ಆದ್ರೆ ಅವನ್ನು ಕಸ್ಕೊಂಡ್ಬಿಟ್ಟ ದೇವ್ರು. ಆ ಹುಡುಗನಿಗೆ ಬಂದ ಸಾವು ನನಗಾದ್ರೂ ಬರಬಾರ್ದಾಗಿತ್ತ. ಅತ್ತೆ,
ನಾನೇನ್ ಬರ್ತೀನಿ, ನನ್ ಕೆಲ್ಸ ಆಯ್ತಲ್ಲ, ನಾನ್ ಯಾರಿಗೋಸ್ಕರ ಏನ್ ಇಲ್ಲಿರ್ಲಿ. ಅಲ್ಲ ಪ್ರಸಾದ್, ನೀರಿಗ್ ಬಿದ್ದವ್ರ ಹೆಣ ಕೂಡ ಸಿಗದೆ ಸತ್ತ ಅಂದ್ರೆ ಹ್ಯಾಗ್ ನಂಬದ್ರವರೆಲ್ಲ? ಅವನ್ ಚಡ್ಡಿ ಬನಿಲ್ ನೀರಲ್ಲಿ ನೆನ್ಸಿ ರಕ್ತ ಮಾಡಿ ಕೆರೆನಲ್ಲಿ ಸಿಕ್ತು ಅಂತ ಹೇಳಿ ನಮ್ಮ ಆಳಿನ ಕೈ ಕಳಿಸ್ಬಿಟ್ಟೆ. ಹೇಗೋ ಆ ಜಾಗದಲ್ಲಿ ಮೊಸಳುಗಳಿವೆ, ರಾಜನ್ ನಾವು ತಿಂದಾಕ್ಬಿಟ್ಟಿವೆ ಅಂತ ಹೇಳ್ದೆ, ಕತೆ ನಾ ಮುಗಿಸ್ದೆ. ಅಂತೂ ನೀನ್ ತುಂಬಾ ಇಂಟೆಲಿಜೆಂಟ್ ಮರ್ಡರ್ ಮಾಡೋದ್ರಲ್ಲಿ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ರಾಜ ಸತ್ತಾಯ್ತು, ಈಗ ಆಸ್ತಿ ಎಲ್ಲ ನಿಮ್ದೇ ತಾನೆ? ಹೌದು, ಆಸ್ತಿ ಎಲ್ಲ ನಿಮ್ಗೆ ಬರುತ್ತೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು, ಡಾಕ್ಯುಮೆಂಟ್ಸ್? ಹುಡುಗ ಸತ್ತು ಸೂತ್ಕ ಕೂಡ ಕಳೆದಿಲ್ಲ, ಆಗ್ಲೇ ಆಸ್ತಿಗೋಸ್ಕರ ಬರ್ತಾ ಇದ್ದೀರಲ್ಲ, ನಿಮ್ ಹೃದಯನೇ ಇಲ್ವಾ? ಯು ಹ್ಯಾವ್ ಮಿಸ್ಟೇಕನ್. ವರ್ಷ ತುಂಬದ್ರೊಳಗೆ ರಾಜನ್ ಹೆಸರಿನಲ್ಲಿ ಒಂದು ಕಾಲೇಜ್ ಕಟ್ಸ್ಬೇಕು ಅಂತ ನನಗೆ ಆಸೆ, ಆತರ ಅಷ್ಟೇ. ಸರಿ ಬಿಡಿ, ಮತ್ತೆ ಬರ್ತೀನಿ. ನಮಸ್ಕಾರ. ಆಡ್ತಿದ್ದ ಮಾತೆಲ್ಲ ಇನ್ನೂ ಕಿವಿಕ ಕಂಡ ಹಾಗಿದೆ. ಏನ್ ಮಾಡೋದು, ಋಣ ತೀರ್ಹೋಯ್ತು. ನನ್ಗಂತೂ ರಾಜ ಸತ್ತ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಿದ್ರು ಅಷ್ಟೇ, ನಂಬದೇ ಇದ್ರು ಅಷ್ಟೇ, ನೀರಲ್ಲಿ ಮುಳುಗ್ ಸತ್ತವನು ಮತ್ತೆ ಎದ್ದು ಬರ್ತಾನೆ ನಮ್ಮ? ಯಾರು ನಂಬಿದರೇನು, ನಂಬದಿರೆ ನಮಗೇನು? ಒಳ್ಳೆಯವರಿಗೆ ಎಂದು ಕೇಳಾಗದು, ಒಳ್ಳೆಯವರಿಗೆ ಎಂದು ಕೇಳಾಗದು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೇ ಬಾಳಿನ ಕಣ್ಣು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು
ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಕಡಲಿನ ಆಳಕ್ಕೆ ಹೋದರೆ ತಾನೇ ರತ್ನವು ದೊರಕುವುದು. ಬೆಂಕಿಯ ಗುರಿಯಲ್ಲಿ ಬೆಂದರೆ ತಾನೇ ಚಿನ್ನವು ಹೊಳೆಯುವುದು. ಕಡಲಿನ ಆಳಕ್ಕೆ ಹೋದರೆ ತಾನೇ ರತ್ನವು ದೊರಕುವುದು. ಉಳಿಯಲ್ಲಿ ಹೊಡೆದರೆ ತಾನೆ ಅಂದವು ಮೂಡುವುದು. ನಿಲ್ಲದ ನದಿಯು ಓಡುವ ಹಾಗೆ, ಋಷಿಗಳು ಧ್ಯಾನ ಮಾಡುವ ಹಾಗೆ, ಅಂದೆ ಗುರಿಯಲ್ಲಿ ಸಾಧುತ್ತ ಹೋಗಿ ಜ್ಞಾನವ ಲಭಿಸುವುದು. ಅರಿವನು ಕೊಡುವಳು ಹೆಣ್ಣು, ಸಿರಿಯನು ಕೊಡುವಳು ಕಣ್ಣು. ಗುಡ್ ನೈಟ್. ಮಲ್ಲಿಗೆ ಹೂವು, ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. Yeah!
ಅವ್ರು ಬೇರೆ ಯಾರು ಅಲ್ಲ, ನಿಮ್ ಕೋತಿ ಬಾವ ರಾಜ. ರಾಜಾ, ನೀನು ನೀನ್ ಬದುಕಿದೀಯ ರಾಜಾ? ಮತ್ತೆ ಆ ಪಾಪಿ ನಿನ್ ಸತ್ತೋದೆ ಅಂತ ಹೇಳಿದ್ನಲ್ಲ, ಅವ್ರ ಪಾಲಿಗೆ ನಾನು ಇನ್ನು ಸತ್ತೇ ಇದ್ದೀನಿ ಗೀತಾ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡ್ಬಿಟ್ಟೆ ರಾಜಾ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜಾ. ಜ್ಯೋತಿ, ನೀನ್ ಆಡಿದ ಮಾತ ಉಳಿಸ್ಕೊಂಡ್ಬಿಟ್ಟೆ, ಪೆದ್ದನ್ನ ಗೆಲ್ಲಿಸ್ಬಿಟ್ಟೆ, ನಿಜವಾಗ್ಲೂ ಒಂದು ದೊಡ್ಡ ಮಿರಾಕಲ್ ಮಾಡ್ಬಿಟ್ಟೆ. ಗೀತಾ, ನಿನ್ನಿಂದ ನಮಗೊಂದು ಹೆಲ್ಪ್ ಆಗ್ಬೇಕಲ್ಲ. ಹೇಳು ರಾಜಾ. ತಕ್ಷಣ ನೀನು ನಮ್ಮ ಮನೆಗೆ ಹೋಗಿ ಗೀತಾ. ಏನಿದು ಮಾವ ಈ ಹಾರ? ಸತ್ತೋರ್ ಕುತ್ಕೇಲಿರ್ಬೇಕು, ನಮ್ ರಾಜ ಬದುಕಿದಾನೆ. ಸತ್ತವನ್ ಹೇಗ್ ಬದುಕ್ತಾನೆ? ಯಾವ ಹೇಳಿದ್ರು? ನನ್ ಕಣ್ಣಾರ ನೋಡಿ. ನನ್ ರಾಜ ಎಲ್ಲಿ? ನನ್ ರಾಜ ಎಲ್ಲಿ? ಅಲ್ಲಿ ನೋಡಿ. ರಾಜ, ರಾಜ, ನೀ ನಮ್ಮೆಲ್ಲರನ್ನು ಬಿಟ್ಟು ಹೊಟ್ಟು ಹೋದೆ ಅಂತ ತಿಳ್ಕೊಂಡಿದ್ವಲ್ಲ. ಮತ್ತೆ ನಿಮ್ಮೆಲ್ಲರನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾಕಂತಲ್ಲಿ ಹಾಗ್ ನೋಡ್ತಾ ಇದ್ದೀರಾ? ಅವನ್ ಬೇರೆ ಯಾರು ಅಲ್ಲ, ನಮ್ ಕೋತಿ ಬಾವ ರಾಜನೇ. ಲೇ ಪ್ರಸಾದ್, ಐಸ್ ಕ್ರೀಮ್ ಕೊಡ್ತೀನಿ ಬಾರಾ. ನನ್ನ ಮಗನೇ, ನನ್ನ ಮಗನಿಗೆ ಓದಿತಿಯೇನೋ? ನನಗ್ ಗೊತ್ತು ನೀನ್ ಇಂತ ಕೆಲಸ ಮಾಡ್ತೀಯ ಅಂತ. ಬೇಡ ಚಿಕ್ಕಪ್ಪ, ಬೇಡ ಚಿಕ್ಕಪ್ಪ, ಬೇಡ ಚಿಕ್ಕಪ್ಪ, ಅಮ್ಮ ಬೇಡ, ಬೇಡ ಅಮ್ಮ, ಬೇಡ ಚಿಕ್ಕಪ್ಪ, ಚಿಕ್ಕಪ್ಪ, ಬೇಡ ಚಿಕ್ಕಪ್ಪ, ಅಮ್ಮ. ಯಾಕ ಹೆದ್ರಕೊಂಡ್ ನೋಡ್ತಾ ಇದೀಯ? ಈ ಪೆದ್ದ ಹ್ಯಾಗ್ ಬುದ್ಧಿವಂತ ಆದ ಅಂತಾನ, ಇಲ್ಲ ಸತ್ತೋದವನು ಹ್ಯಾಗ್ ಬದುಕ ಬಂದ ಅಂತಾನ? ಯು ವಾಂಟ್ ಟು ನೋ ದ ಟ್ರೂತ್ ಜ್ಯೋತಿ? ಅವ್ರು ಕಾಫಿ ಕೊಡೋಕೆ ಅಂತ ರಾಜನ್ ಹುಡುಕ್ತಾ ಇದ್ದಾಗ ಪ್ರಸಾದ್ ಕಾರ್ನಲ್ಲಿ ಕರ್ಕೊಂಡು ಹೋದ ಅಂತ ನಾರಾಯಣ ಹೇಳ್ದ. ಜೂಲಿ ಬೇರೆ ಒಂದೇ ಸಮನೆ ಬೊಗಳ್ತಾ ಇತ್ತು. ನನಗೇನ್ ಮಾಡ್ಬೇಕು ಅಂತ ತೋರಿಸಲಿಲ್ಲ. ಕೊನೆಗೆ ಜೂಲಿ ಹಿಂದೆ ಹೋದೆ.
ಆಯಸ್ ಗಟ್ಟಿಯಾಗಿದ್ರೆ ನೀರ್ಗೇನು, ಪಾತಾಳ ತೆಳೆದ್ರೂ ಬದುಕ್ ಬರ್ತಾರೆ. ಈ ವಿಷಯ ಎಲ್ಲ ಗೊತ್ತಿದ್ರಿಂದಾನೆ ರಾಮನಾಥ್ ಎಷ್ಟೇ ಬಲವಂತ ಮಾಡಿದ್ರು ನಾನು ವಿಲ್ನ ಬದಲಾಯಿಸ್ತಾ ಇದ್ದಿದ್ದು. ಪಾಪಿ, ನನ್ನ ಮಗನೇ, ನನ್ನ ಹೆಸರನ್ನ ನಾಶ ಮಾಡ್ಬಿಟ್ಟಿಯಲ್ಲೋ, ನನ್ನ ಗೌರವನ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲೋ. ಬಿಡು ಪಾರ್ವತಿ, ಇವನು ನನ್ನ ಮಗ ಅಲ್ಲ, ಇವನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ರಘುನಂದ ಇನ್ನೋರೆ, ಹೇಳ್ಕೊಂಡು ಹೋಗಿ ಇವನ್ನ ಹಾಕ್ತಿ ಪಾಸಿಗೆ. ರಾಜಾ, ನನ್ನ ಕ್ಷಮಿಸ್ಬಿಡು ರಾಜಾ, ನನ್ನ ಕ್ಷಮಿಸ್ಬಿಡು. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಆಗಿದ್ದಾಗೋಯ್ತು. ನಾನ್ ಚಿಕ್ಕವನಾಗಿ ನಿಮ್ ಮೇಲೆ ಕೈ ಮಾಡ್ಬಿಟ್ಟೆ, ದಯವಿಟ್ಟು ನೀವು ನನ್ ಕ್ಷಮಿಸಿ. ರಾಜಾ, ಎಂಥ ದೊಡ್ಡ ಮನ್ಸಪ್ಪ ನಿಂದು. ರಾಜಾ, ನನ್ನ ಕ್ಷಮಿಸ್ಬಿಡು. ಪ್ರಸಾದು, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ನೀನ್ ಹೇಳ್ದ ಕೇಳ್ಕೊಂಡಿರ್ತೀನಿ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ ಜ್ಯೋತಿ. ಹಾರ್ ಹೋಗ್ತಿದ್ದ ನಮ್ಮನೆ ಜ್ಯೋತಿನ ಉಳಿಸ್ಬಿಟ್ಟಿ ಅಮ್ಮ. ನನ್ನ ಕರ್ತವ್ಯ ನಾನ್ ಮಾಡಿದ್ದೀನಿ, ನಿಮ್ ರಾಜನ್ನ ನಿಮ್ಗೊಪ್ಪಿಸ್ತಾ ಇದ್ದೀನಿ. ರಾಜಾ, ನಿನ್ನ ಅರಮನೆಗೆ ನೀನ್ ಹೋಗು, ನಿನ್ನ ಆಸ್ತಿಪಾಸ್ತಿ ನೀನ್ ನೋಡ್ಕೋ. ನಿಮ್ ತಂದೆ ಹಾಗೆ ನೀನು ಒಳ್ಳೆ ಹೆಸರು ಸಂಪಾದನೆ ಮಾಡಿ ನಿನ್ನ ಎಸ್ಟೇಟ್ನಲ್ಲಿ ನೀನು ಆನಂದವಾಗಿರು.
ಬಂದು ಉಪಕಾರ ಮಾಡಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ಚಚೆ, ಏನಿದೆಲ್ಲ? ನಿಮ್ ಲೈಫ್ನ ರಿಸ್ಕ್ ಮಾಡಿ ನನ್ನ ಕಾಪಾಡಿದ್ರಿ, ಅದಕ್ಕಿಷ್ಟು ಕೂಡ ಪರವಾಗಿಲ್ಲ. ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ಬಿಡ್ತೀನಿ. ನೋ ಥ್ಯಾಂಕ್ಸ್, ನನ್ನ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಗೆ ಬಂದಿದ್ದೆ, ನಾನು ಅವ್ರ ಜೊತೆಲೇ ಹೋಗ್ತೀನಿ. ಓಕೆ ಮಿಸ್ಟರ್, ನನ್ನ ಹೆಸರು ಮಾಲಿನಿ ಅಂತ. ವೆಲ್ ಡನ್ ಕರಡಿ, ನಾ ಚೆನ್ನಾಗಿ ಟ್ರೈನ್ ಮಾಡಿದ್ದೀರ, ರಿಯಲ್ ಆಗಿ ಫೈಟ್ ಮಾಡ್ಬಿಡ್ತು. ವೆರಿ ಗುಡ್ ಮಾಲಿನಿ, ಚೆನ್ನಾಗಿ ಟ್ರ್ಯಾಪ್ ಮಾಡ್ದೆ. ನೋಡ್ತಾ ಇರು ಪ್ರಸಾದ್, ಆ ಜ್ಯೋತಿ ರಾಜನ್ನ ಕಾಳಿದಾಸನಾಗ್ ಮಾಡಿದ್ಲು, ಅದೇ ಕಾಳಿದಾಸನ್ನ ಈ ಮಾಲಿನಿ ದೇವಿದಾಸನಾಗ್ ಮಾಡ್ತಾಳೆ. ಮ್ಯಾನೇಜರ್? ಎಸ್ ಸರ್. ಇದೇನಿದು ಆಫೀಸಲ್ಲಿ ಬುಕ್ಕೆ? ಮಾಲಿನಿ ಅನ್ನೋರು ತಮಗೆ ಕೊಡಿ ಅಂತ ತಂದು ಕೊಟ್ರು, ಅವ್ರ ಅಡ್ರೆಸ್ಸು ಇದರಲ್ಲೇ ಇದೆ ಅಂತೆ. ಬುದ್ಧಿ
ಯಾವುದಕ್ಕೆ ಆಗ್ಲಿ ಸಮಯ ಕೂಡ ಬರ್ಬೇಕಮ್ಮ. ಇಷ್ಟು ದಿವಸಕ್ಕೆ ನಮ್ ಜ್ಯೋತಿ ಆಸೆ ಇವತ್ತು ನೆರವೇರ್ತು. ಹೌದ್ ಶಂಕರಯ್ಯನವ್ರೆ, ನೀವ್ ಹೇಳೋದು ಸತ್ಯ. ಶುಭಗಳಿಗೆ ಕೂಡ ಬರುವವರೆಗೂ ನಾವೆಷ್ಟು ಪ್ರಯತ್ನ ಮಾಡಿದ್ರು ಆಗಲ್ಲ. ಸರಿಯಮ್ಮ, ಎಷ್ಟೋ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಸ್ಕಾಲರ್ಶಿಪ್ ಬಂದಿದೆ, ಎಲ್ಲಾ ಖರ್ಚನ್ನು ಅವರೇ ವಹಿಸ್ಕೊಂಡು ತಿಂಗಳ ಸಂಬಳನೂ ಕೊಡ್ತಾರಮ್ಮ. ಅಮ್ಮ ಏನ್ ಹೇಳ್ತಿದ್ದೀರಿ ಶಂಕರಯ್ಯನವ್ರೆ? ಅದೇ ಅಮ್ಮ, ನಮ್ ಜ್ಯೋತಿ ಹೈಯರ್ ಸ್ಟಡೀಸ್ಗೆ ಇಂಗ್ಲೆಂಡ್ ಹೋಗೋ ವಿಷಯ. ಚೆನ್ನಾಗಿದೆ ಶಂಕರಯ್ಯನವ್ರೆ, ವಯಸ್ಸಿಗೆ ಬಂದ ಹುಡುಗಿನ ಮದುವೆ ಮಾಡಿ ಅತ್ತೆ ಮನೆ ಕಳ್ಸೋದ್ ಬಿಟ್ಟು ಇಂಗ್ಲೆಂಡ್ ಕಳಿಸ್ತಿದಿರಲ್ಲ. ನನಗೂ ಅದೇ ಆಸೆನಮ್ಮ, ಆದ್ರೆ ಏನ್ ಮಾಡೋದು, ಮದುವೆ ಅಂದ್ರೆ ಸುಮ್ನೆ ಆಗೋಯ್ತೆ. ಹುಡುಗನ್ ಹುಡುಕ್ಬೇಕು, ಹುಡುಗನ್ ಕಡೆ ನಮ್ ಹುಡುಗಿನ ಒಪ್ಬೇಕು. ನಿಮ್ ಜ್ಯೋತಿ ನಮ್ ಯಾವಾಗ್ಲೋ ಒಪ್ಗೆ. ಈ ಜ್ಯೋತಿ ನಮ್ ರಾಜನ ಕೈ ಹಿಡಿದು ನಮ್ ಮನೆ ಜ್ಯೋತಿಯಾಗಿ ಬೆಳಗಲಿ ಅನ್ನೋದೇ ನಮ್ಮ ಆಸೆ. ದಯವಿಟ್ಟು ನೀವು ಒಪ್ಕೊಳ್ಳಿ. ಅದಕ್ಕೇಂತ ಕಾಣುತ್ತೆ ಜಗನ್ನಾಥ ನನ್ನ ಮಗಳನ್ನ ಕಾಪಾಡಿದ್ದು. ಜ್ಯೋತಿ ನೀನೇನ್ ಹೇಳ್ತೀಯಮ್ಮ? ಯಾಕೆ ಸುಮ್ಮನಾಗ್ಬಿಟ್ಟೆ? ಹೂವನ್ನು ಹೂವನ್ನು ನಾನು ರಾಜ. ನಾನು ಅಂದ್ರೆ? ಇಷ್ಟು ಬೇಗ ಮರ್ತ್ಬಿಟ್ಟಿಯ ನನ್ನ. ನಾನು ಮಾಲಿನಿ. ಮಾಲಿನಿ ರಾಜ, ನಿನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ. ಬಾ ರಾಜ, ಬಾ ಪ್ಲೀಸ್ ಪ್ಲೀಸ್. ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ನಲ್ಲನೆ ನನ್ನ ನೋಡುತ್ತ ಪ್ರೀತಿಯ ನೀ ತೋರುತ್ತ. ನಲ್ಲನೆ ನನ್ನ ನೋಡುತ್ತ ಪ್ರೀತಿಯ ನೀ ತೋರುತ್ತ. ಸೇರೆಯ ಸುಖ ನೀಡುತ್ತ ಸ್ವಾಗತ ಸುಸ್ವಾಗತ ಸ್ವಾಗತ.
ರಾಜಾ, ಗಂಟೆ ಎಷ್ಟು ಅಂತ ಗೊತ್ತಿದೆ ತಾನೆ? ಒಂದೂವರೆ ಆಗಿ ಎರಡೋ ಮೂರೋ ನಿಮಿಷ. ದಿನ ಹೀಗ್ ಲೇಟ್ ಆಗಿ ಬರ್ತಿದ್ಯಲ್ಲ, ಇಷ್ಟು ಹೊತ್ತಿನ ತನಕ ಎಲ್ಲಿರ್ತೀಯ, ಏನ್ ಮಾಡ್ತಿರ್ತೀಯ? ಇಷ್ಟ ಬಂದ ಕಡೆ ಇರ್ತೀನಿ, ಇಷ್ಟ ಬಂದಿದ್ದನ್ನ ಮಾಡ್ತೀನಿ. ರಾಜಾ, ಮಾತು ಮಾತು ನಾನೇನು ಮಾಡಿದೆ ಅಂತ ಪ್ರಶ್ನೆ ಕೇಳಕ್ಕೆ, ನಾನೇನ್ ನಿನ್ನ ಮಗನೂ ಅಲ್ಲ, ಮೊದಲನ ಹಾಗೆ ಪೆದ್ದನೂ ಅಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಈ ಪರಿಸ್ಥಿತಿಯಲ್ಲಿ ನನಗಂತೂ ದಿಕ್ಕೆ ತೋತ ಹಾಗಾಗಿದೆ. ಕತ್ತಲಾಗಿದ್ದ ಈ ಮನೆಯಲ್ಲಿ ದೀಪ ಹಚ್ಚಿಟ್ಟಿದೆಯಂತೆ ನೀನು. ಈಗ ಆ ದೀಪ ಗಾಳಿ ಸಿಕ್ಕಿ ತತ್ತರಿಸ್ತಿದೆ, ಅದನ್ನು ಆರಿ ಹೋಗದಂತೆ ರಕ್ಷಿಸುವ ಹೊಣೆ ನಿನ್ನದೆಂದು ತಿಳಿಸಲು ಈ ಕಾಗದ ಬರೆದಿರುವೆ. ಈ ವಿಷಯವನ್ನು ನಿಮ್ಮ ತಂದೆಯವರಿಗೆ ಹೇಳಿ ತಕ್ಷಣ ಹೊರಟು ಬರುವುದು. ಜ್ಯೋತಿ, ನೀನ್ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗೋ ಸ್ಥಿತಿ ಬಂತಲ್ಲಮ್ಮ. ಇಲ್ಲಪ್ಪ, ಇಲ್ಲ, ಹಾಗಾಗೋದಿಕ್ಕೆ ಖಂಡಿತ ನಾನು ಅವಕಾಶ ಕೊಡಲ್ಲ. ಯಾರ್ ದಿ ಫೋಟೋ ಮಾಲಿನಿ? ನಮ್ದೇ ರಾಜ. ನಮ್ದು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದರ ಮೇಲೊಂದು ಆಟೋಗ್ರಾಫ್ ಹಾಕು ರಾಜ. ಇದರ ಮೇಲ ಏನು, ನೀನು ಹೂ ಅನ್ನು ನಿನ್ನ ಹೃದಯದ ಮೇಲೂ ಆಟೋಗ್ರಾಫ್ ಹಾಕ್ತೀನಿ. ಎಷ್ಟು ಮುದ್ದಾಗಿದೆ ನಿನ್ನ ಹ್ಯಾಂಡ್ ರೈಟಿಂಗು. ಅಷ್ಟೇ ಮುದ್ದಾಗಿದೆ ನಿನ್ನ ಈ ನೆಲ್ ಮಾಡ್ಲಿ ಸಿಗ್ನೇಚರ್. ಈ ಫೋಟೋ ನೆನ್ ಮಾಡು. ಜ್ಯೋತಿ, ನೀನ? ಹಾ, ನಾನೇ. ಯಾವಾಗ ಬಂದೆ ಊರಿಂದ? ಬೆಳಿಗ್ಗೆ. ಡೈನಿಂಗ್ ಹಾಲು ಈ ಕಡೆ ಇದೆ. ನಂದು ಊಟ ಆಯ್ತು. ಎಲ್ಲಿ ಹೇಳಲೇಬೇಕಾ? ಹೌದು, ಸ್ವರ್ಗದಲ್ಲಿ. ಆ ಸ್ವರ್ಗದಲ್ಲಿ ಅಮೃತಾನು ಕುಡಿದಿರ್ಬೇಕು ಅಲ್ಲ. ರಾಜಾ, ನೀನೇನ್ ಕೆಲಸ ಮಾಡ್ತಿದ್ಯ ಅಂತ ನಿನಗೆ ಗೊತ್ತಿದೆ ತಾನೆ? ಚೆನ್ನಾಗ್ ಗೊತ್ತಿದೆ. ಗೊತ್ತಿದ್ದು ಹೀಗ್ ಕುಡ್ಕೊಂಡ್ ಮನೆಗೆ ಬಂದಿದೀಯಲ್ಲ, ಇದೇ ನಾನ್ ನಿನ್ ಕಲ್ತಿದ್ದು. ಇಷ್ಟೇನ ನಿನ್ ದೊಡ್ಡವರು ಕೊಡೋ ಗೌರವ? ಇದಕ್ಕೇನ ನಾವೆಲ್ಲ ಕಷ್ಟಪಟ್ಟು ನಿನ್ನ ಒಬ್ಬ ಮನುಷ್ಯನಾಗ್ ಮಾಡಿದ್ದು? ಜ್ಯೋತಿ, ಡೋಂಟ್ ಥಿಂಕ್ ದಟ್ ಐ ಆಮ್ ಮೈ ಚೈಲ್ಡ್. ನನ್ನ ಸ್ಟೂಡೆಂಟ್ ಲೈಫ್ ಮುಗಿದು ತುಂಬಾ ದಿನ ಆಗೋಯ್ತು. ಹೊಸದಾಗಿ ನೀನ್ ನನಗೆ ಪಾಠ ಹೇಳ್ಕೊಡಕ್ಕೆ ಏನು ಉಳಿದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ ರಾಜ, ಕಲ್ತಿದ್ದೆಲ್ಲ ಮುಗ್ದಿದೆ ಅಂತ. ಈಗ ನೋಡು, ನೀ ನನಗೆ ಎಂಥ ದೊಡ್ಡ ಪಾಠ ಕಲಿಸ್ತಿದ್ದಿ. ಬಾಳ್ನಲ್ಲಿ ಪ್ರತಿಯೊಬ್ರು ನಮಗ್ ಪಾಠ ಕಲಿಸೋರೆ, ಪ್ರತಿ ಗಳಿಗೇನು ನಾವು ಪಾಠ ಕಲಿಬೇಕತ್ತೆ. ನೀನ್ ಹೀಗೆ ಮಾತಾಡ್ತಿರ್ತೀಯ, ಇಲ್ಲ ಹೋಗ್ ಮಲ್ಕೋತೀಯ? ಮನೆನೆ ಹತ್ಕೊಂಡು ಉರಿತಿರೋವಾಗ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ? ಸರಿ, ಫೈರ್ ಇಂಜಿನ್ಗೆ ಫೋನ್ ಮಾಡು, ಬಂದು ಆರ್ಸಿ ಅಂತ ಹೇಳು. ಎಲ್ಲಿಗೆ ಮಣ್ಣು ಇಷ್ಟು ಹೊತ್ತಿನಲ್ಲಿ ಬಂದು ಹೇಳ್ತೀನಿ. ಡ್ರೈವರ್ ಅಮ್ಮ, ನಡಿ ಹೋಗೋಣ. ಎಲ್ಲಿಗಮ್ಮ? ಇಷ್ಟೊತ್ತು ರಾಜ ಎಲ್ಲಿದ್ರೋ ಅಲ್ಲಿ. ಹ್ಮ್,
ನೀನು ಹೆಣ್ಣೇನಾ? ನಿನ್ ರಾಜನ್ನ ನೀನ್ ಗಂಡು ಅಂತ ಒಪ್ಕೊಳ್ಳೋ ಹಾಗಿದ್ರೆ ನನ್ನ ಹೆಣ್ಣು ಅಂತ ಒಪ್ಕೊಳ್ಳೇಬೇಕು. ಗಂಡಾದವನ್ ಕೈ ಹಿಡಿದು ಸರಿಯಾದ ದಾರಿಲಿ ನಡೆಸೋಳು ಹೆಣ್ಣು. ಕತ್ತಲಾಗಿರೋ ಒಂದು ಮನೇನ ಬೆಳಗೋಳ್ ಹೆಣ್ಣು. ಗುಡ್, ವೆರಿ ಗುಡ್. ಆಮೇಲೆ ನೀನು ರಾಜನ್ನ ತಪ್ಪು ದಾರಿಗೆ ಎಳಿತಿದ್ಯಾ? ನೆಮ್ಮದಿಯಾಗಿದ್ದ ಅವನ ಬಾಳ್ನಲ್ಲಿ ಬಿರುಗಾಳಿಯಾಗಿ ನುಗ್ಗಿದ್ಯಾ? ರಾಜ ನಿನ್ ವಿದ್ಯಾರ್ಥಿ ತಾನೆ, ಬಿರುಗಾಳಿ ಯಾವುದು ತಂಗಾಳಿ ಯಾವುದು ಅದನ್ನ ಹೇಳಕ್ಕಾಗ್ಲಿಲ್ಲ ನಿನಗೆ? ತೆಂಗಿನ ಮರ ಹತ್ತೋರ್ನ ಸ್ವಲ್ಪ ಎತ್ತರಕ್ಕೆ ಹತ್ಸೋಕ್ಕಾಗೋದು, ಮೇಲಿನ ತನಕ ಹೋಗ್ಬೇಕಾದ್ದು ಅವ್ರ ಸ್ವಂತ ಶಕ್ತಿಯಿಂದ. ಕರೆಕ್ಟ್, ಅವನ ಸ್ವಂತ ಶಕ್ತಿಯಿಂದ ಮೇಲ್ ಹತ್ತಿ ರುಚಿಯಾದ ಎಳ್ನೀರ್ ಕುಡಿತಾ ಇದ್ದಾನೆ, ಅದಕ್ಕೆ ಸಂತೋಷ ಪಡು. ಹೇಗ್ ಸಂತೋಷ ಪಡ್ಲಿ? ಅವನ ಅಮೃತ ಅನ್ಕೊಂಡು ವಿಷ ಕುಡಿತಿದ್ದಾನಲ್ಲ. ವಿಷಕ್ಕೂ ಅಮೃತಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಮೂರ್ಖ ಆಗಿದ್ರೆ ಅದಕ್ಕೆ ತಕ್ಕ ಫಲನ ಅನುಭವಿಸ್ತಾನೆ? ಆ ಅನುಭವಿಸಂತ ಅವನಿಗಾಗ್ದೇ ಇರ್ಲಿ ಅಂತ ತಾನೇ ನಾನು ಇಲ್ಲಿ ತನಕ ಬಂದಿದ್ದು. ಇವತ್ತಿಂದ ನೀನು ಅವನ ಮರ್ತು ಬಿಡ್ಬೇಕು. ಆಮೇಲೆ ಅವನ ನೋಡೋ ಪ್ರಯತ್ನ ಮಾಡಿಕೊಡ್ದು. ಅವನೇ ಬಂದ್ರೆ ಬರ್ಬೇಡ ಅಂತ ಹೇಳಬೇಕು. ಹಠ ಮಾಡಿದ್ರೆ ತಳ್ಳ ಬಾಗಿಲು ಹಾಕೋಬೇಕು. ನೀನ್ ಅವಾಗ ನನ್ ಕೇಳ್ದೆ ಹೆಣ್ಣ ಅಂತ, ಈಗ ನಾನ್ ನಿನ್ ಕೇಳ್ತಾ ಇದ್ದೀನಿ, ನೀನ್ ಹೆಣ್ಣ? ನನ್ ಹಾಗೆ ನೀನು, ನಿನ್ ಹಾಗೆ ನಾನು. ನೀನ್ ಅವನ್ನ ಸುಖ ಬೇಕು ಅನ್ನೋ ಮಟ್ಟಕ್ಕೆ ತಂದಿಯ ಹೊರತು ಸುಖ ಕೊಡ್ಲಿಲ್ಲ. ಅದಕ್ಕೆ ನನ್ನನ್ನು ಹುಡ್ಕೊಂಡು ಬಂದ. ಈಗ ರಾಜನ ಸರ್ವಸ್ವನೂ ನಾನೇ. ಸುಳ್ಳು, ನಾನು ನಂಬಲ್ಲ. ನೋಡಿ, ಇದು ಸುಳ್ಳ. ನಿನಗೆ ಫೋಟೋ ಯಾರು ಕೊಟ್ಟು ನಿನಗೆ? ನಿನ್ ಪ್ರಿಯತಮೆ ಮನೆ ಹೋಗಿದ್ದೆ. ಏನ್ ಹಾವ ಭಾವ ವಯ್ಯಾರ, ನಿನಗೆ ಬೇರೆ ಯಾರು ಸಿಗ್ಲಿಲ್ವೇ ಪ್ರೀತಿಸೋಕೆ? ಅದು ನನ್ನ ಸ್ವಂತ ವಿಷಯ, ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನ್ ಯಾರ ಅದನ್ನ ನಿನ್ ಮನಸ್ಸಿನ ಕೇಳು, ಹೇಳುತ್ತೆ. ರಾಜ, ನೀನ್ ಮಾಡ್ತಿರೋ ಕೆಲ್ಸ ಸರಿನಾ? ಮರ್ಯಾದಸ್ತ್ರ ಮಾಡೋ ಕೆಲ್ಸನ? ಒಳ್ಳೆ ಮನೆತನದ ಹೆಣ್ಣಾಗಿ ನಾಚಿಕೆ ಬಿಟ್ಟು ನಿನ್ ಜೊತೆಯಲ್ಲಿ ಇಷ್ಟ ಅಸೈವ ಫೋಟೋ ತೆಗೆಸ್ಕೊತಿದ್ಲ ಚಿಚಿ? ಜ್ಯೋತಿ, ನನ್ನ 2 ವರ್ಷ ಶ್ರಮಾನ ಮಣ್ಣು ಪಾಲ್ ಮಾಡಿ ದ್ರೋಹಿ, ನನ್ನ ಆಸೆನೆ ಸುಟ್ಟು ಬೂದಿ ಮಾಡಿ ಚೆಂಡಾಳಿ, ಒಂದು ಸಂಸಾರನೇ ಹಾಳು ಮಾಡಕ್ ಹೊರಟಿರೋ ವ್ಯಭಿಚಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ರಾಜ. ನಿನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ದಕ್ಕೆ ಸರಿಯಾದ ಕಾಣಿಕೆ ಕೊಟ್ಟೆ. ನೀನು ಮೊದಲನಾಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪತ್ರ ಕೊಡ್ತೀಯೋ ಇಲ್ವೋ? ಇಲ್ಲ. ಕೊಡ್ತಾ ಇದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಕೊಡು. Mm-hmm.
ಮಲ್ಲಿ 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 ಹಲೋ ಪೊಲೀಸ್? ಇಲ್ಲ, ಸಾಧ್ಯ ಇಲ್ಲ. ರಾಜ ಕೊಲೆ ಮಾಡಿದ್ದಾನೆ ಅಂತ ನಂಬಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಸಿಕ್ಕಾಕೊಂಡಿದ್ದಾನೆ, ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಬೇಕಾದಷ್ಟು ಎವಿಡೆನ್ಸಸ್ ಇದೆಯಂತೆ. ನೀನೇನೇ ಹೇಳಿದ್ರು ನಮ್ ರಾಜ ಅಂತವನ ಅಲ್ವೇ ಅಲ್ಲ, ಅಲ್ಲವೇ ಅಲ್ಲ. ಮೇಡಮ್ ಕರೀತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಗುಡ್ ಮಾರ್ನಿಂಗ್. ಓ ಜ್ಯೋತಿ, ನೀನಾ? ಎಷ್ಟು ದಿವಸ ಆಯ್ತು ನಿನ್ ನೋಡಿ, ಕಾಲೇಜಲ್ಲಿ ಇದ್ದಾಗ ನೋಡಿದ್ದು. ಕುತ್ಕೋ. ಹೇಗಿದ್ಯಾ? ಅದೇ ನಿಲ್ಲಿ ತನಕ. ಏನಾದ್ರೂ ಅರ್ಜೆಂಟ್ ಕೆಲಸ ಆಯ್ತಾ? ಹೌದು ಮೂರ್ತಿ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿದೆ. ಎಸ್. ಮಾಲಿನಿ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ರಾಜ ನನಗೆ ತುಂಬಾ ಬೇಕಾದವರು. ನಾನು ಪೇಪರ್ ಓದ್ದೆ. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಬೇಕಾದವರು ಅಂದ್ರೆ ಯಾವ ರೀತಿ? ನಾನು ನಿಮ್ಗೆಲ್ಲ ವಿಷಯನೂ ಡೀಟೇಲ್ ಆಗಿ ಹೇಳ್ತೀನಿ. ನನಗೋಸ್ಕರ ನೀವು ಈ ಕೇಸ್ನ ವಿನ್ ಮಾಡ್ಕೊಡ್ಲೇಬೇಕು. ಡೋಂಟ್ ವರಿ ಜ್ಯೋತಿ, ಐ ವಿಲ್ ಟ್ರೈ ಮೈ ಬೆಸ್ಟ್. ಯುವರ್ ಆನರ್, ತಾವು ದಯವಿಟ್ಟು ಈ ಫೋಟೋಸ್ನ ಒಂದ್ಸಲ ಗಮನ ಇಟ್ಟು ನೋಡ್ಬೇಕು. ಆ ಒಂದೊಂದು ಫೋಟೋನು ಕೊಲೆಯಾದ ಮಾಲಿನಿಗೂ ಈ ಕೊಲೆಗಾರ ರಾಜನ್ಗೂ ಇದ್ದ ನಿಕಟವಾದ ಸಂಬಂಧನ ಸ್ಪಷ್ಟವಾಗಿ ತೋರಿಸುತ್ತೆ. ಐ ಆಬ್ಜೆಕ್ಟ್ ಯುವರ್ ಆನರ್. ನಮ್ಮ ಸರ್ಕಾರಿ ವಕೀಲರು ವಿದ್ಯಾವಂತರು, ಸುಸಂಸ್ಕೃತರು, ಕಾನೂನು ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋ. ನ್ಯಾಯ ಅನ್ಯಾಯ ತೀರ್ಮಾನ ಆಗೋದಕ್ಕಿಂತ ಮುಂಚೆನೆ ಅವ್ರು ನನ್ನ ಕಕ್ಷಿಗಾರನ ಕೊಲೆಗಾರ ಅನ್ನೋ ಹೆಸರಿನಿಂದ ಕರೆಯೋದನ್ನ ನಾನು ಆಕ್ಷೇಪಣೆ ಮಾಡ್ತೀನಿ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಮಾಲಿನಿ ಯುವತಿ, ಸೌಂದರ್ಯವತಿ, ರಾಜ ತರುಣ ಶ್ರೀಮಂತ. ಹೇಗೋ ಇಬ್ಬರಿಗೂ ಪರಿಚಯ ಆಯ್ತು, ಪರಿಚಯ ಸ್ನೇಹ ಆಯ್ತು, ಸ್ನೇಹ ಪ್ರೀತಿ ಆಯ್ತು. March 18 ಅವಳ ಬಾಳಿನಲ್ಲೇ ಒಂದು ದುರ್ದಿನ. ಅವಳು ತನ್ನ ಪ್ರಿಯತಮನ್ನ ಮದುವೆ ಮಾಡ್ಕೊಂತ ಬೇಡ್ಕೊಂಡ್ಲು, ಒತ್ತಾಯ ಮಾಡಿದ್ಲು, ಕಣ್ಣೀರ್ ಹಾಕದ್ಲು. ಶ್ರೀಮಂತಿಗೆ ಸುಪ್ಪತ್ತಿಗೆಯಲ್ಲೇ ಬೆಳೆದ ಈ ರಾಜ ಅವಳಿಂದ ಸುಖ ಪಡಕ್ಕಿಷ್ಟಪಟ್ಟನೇ ಹೊರತು ಅವಳಿಗೆ ತನ್ನ ಮನೆಯಲ್ಲಿ ಸ್ಥಾನ ಕೊಡಕಪ್ಪಲಿಲ್ಲ. ಆ ಅಬಲೆ ಬೇರೆ ದಾರಿ ಕಾಣದೆ ಈ ಆಪಾದಿತ ಪ್ರೀತಿಯ ಮತ್ನಲ್ಲಿ ಸೈನ್ ಹಾಕೊಟ್ಟಿದ್ದ ಖಾಲಿ ಪತ್ರನ ತೋರಿಸಿ ಅದರಲ್ಲಿ ಬೇಕಾದನ್ನ ಬರ್ಕೊಂಡು ನಿನ್ನ ಭಿಕಾರಿ ಮಾಡ್ತೀನಿ ಅಂತ ಹೆದರ್ಸಿದ್ಲು. ಅದಕ್ಕೆದರಿ ಈ ಕಟುಕ ಅವಳನ್ನ ಚೂರಿಯಿಂದ ಇರಿದು ಕೊಂದು ಆ ಪತ್ರನ ಹಾಗಾಕಿದ್ದಾನೆ. ಅಷ್ಟೇ ಸಾಲದು ಅಂತ ಅವಳ ಹೆಣನ ಎಳ್ಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ತಪ್ಪಿಸ್ಕೊಳಕ್ ನೋಡಿದ್ದಾನೆ. ಮಾಲಿನಿಗೂ ಈ ರಾಜನ್ಗೂ ಸ್ನೇಹ ಇತ್ತು ಅನ್ನೋದಕ್ಕೆ ಆ ಫೋಟೋಗಳೇ ಸಾಕ್ಷಿ. ಅವಳಿಗೂ ಈ ರಾಜನ್ಗೂ ವಾಗ್ವಾದ ನಡೆದಿದೆ ಅನ್ನೋದಕ್ಕೆ ಆ ಹರಿದಿರೋ ಪತ್ರನೇ ಸಾಕ್ಷಿ. ಈ ಆಪಾದಿತಾನೇ ಕೊಲೆಗಾರ ಅನ್ನೋದಕ್ಕೆ ಕೊಲೆ ನಡೆದ ಜಾಗದಿಂದ ಬೆಡ್ರೂಮ್ ಮಂಚದ ತನಕ ರಕ್ತದ ಕಲೆಗಳಿರೋ ಇವನ ಹೆಜ್ಜೆ ಗುರುತೇ ಸಾಕ್ಷಿ. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಆರೋಪಿ ತಾನು ಕೊಲೆಗಾರ ಅಲ್ಲ ಅಂತ ಹೇಳ್ತಿರೋದ್ರಿಂದ ಇದನ್ನೆಲ್ಲ ಕಣ್ಣಾರ ಕಂಡಿರೋ ಪ್ರತ್ಯಕ್ಷ ಸಾಕ್ಷಿ ವೆಂಕಯ್ಯನ್ನ ತಮ್ಮ ಮುಂದೆ ನಿಲ್ಲಿಸ್ತಿದ್ದೀನಿ. ವೆಂಕಯ್ಯ, ವೆಂಕಯ್ಯ, ವೆಂಕಯ್ಯ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಏನ್ ಹೇಳ್ತೀರಾ? ನಾನ್ ಹೇಳ್ಕೊಟ್ಟಂಗ ಹೇಳು. ಸರ್ ಸತ್ಯ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಸತ್ಯ ಅಲ್ಲದೆ ಬೇರೆ ಏನು ಹೇಳಲ್ಲ. ಸತ್ಯ ಅಲ್ಲದೆ ಬೇರೆ ಏನು ಹೇಳಲ್ಲ. ಹಾ, ಕೊಲೆ ಆದ ಮಾಲಿನಿ ನಿನಗೆ ಗೊತ್ತು ತಾನೆ? ಗೊತ್ತಿಲ್ದಿದ್ರೆ ನನ್ನ ಯಾಕೆ ಇಲ್ಲಿ ಕರೆಸ್ತಿದ್ರು? ಕೇಳಿದ ಕುತ್ರ ಹೇಳು, ಮಾಲಿನಿ ನಿನಗೆ ಗೊತ್ತು ತಾನೆ? ಗೊತ್ತು. ಅವ್ರ ಮನೇಲಿ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೆ? ಡ್ರೈವರು ಕಮ್ ಮ್ಯಾನೇಜರು ಕಮ್ ಕುಕ್ಕರು. ಇವ್ರು ಯಾರು ಅಂತ ನಿನಗೆ ಗೊತ್ತೇನು? ರಾಜ ನನಗ್ ಗೊತ್ತಿಲ್ಲ. ಹೇಗ್ ಗೊತ್ತು? ನಿತ್ಯ ಇವ್ರು ನಮ್ಮ ಮನೆಗೆ ಬರೋರು. ನಾನೇ ಇವ್ರಿಗೆ ಕುಡಿಯೋಕೆ ತಿನ್ನಕ್ಕೆ ಸಪ್ಲೈ ಮಾಡ್ತಿದ್ದು ಅಲ್ಲ. March 18 ಇವ್ರು ನಿಮ್ ಮನೆಗೆ ಎಷ್ಟೊತ್ತಿಗೆ ಬಂದ್ರು? ಗಂಟೆ ನೋಡ್ಲಿಲ್ಲ. ಬಂದು ಏನ್ ಮಾಡಿದ್ರು? ಘಟಘಟ ಅಂತ ವಿಸ್ಕಿ ಕುಡಿದ್ರು,
ಸರ್ಸಾರ ಅಂತ ತಿಂಡಿ ತಿಂದ್ರು. ಆಮೇಲೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ನಾನು ಹೋಗಿ ಕಿಚನ್ ಅಲ್ಲಿ ಮಲ್ಕೊಂಡು ಇದ್ದಕ್ಕಿದ್ದಾಗೆ ಕಿಟಾರ್ ಅಂತ ಯಾರೋ ಕಿರ್ಚ್ಕೊಂಡ್ರು. ನಾನು ಹೆದರ್ಕೊಂಡು ಓಡ್ ಬಂದು ನೋಡ್ತೀನಿ, ಇವರು ನಮ್ಮ ಭಾಷನ ಚಾಕುತ ಒಂದು ಚುಚ್ಚುಬಿಟ್ಟಿದ್ದಾರೆ. ಜಾತ್ರೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಸುಳ್ಳು ಹೇಳ್ತಾ ಇದ್ದೀನ, ನೀವು ಅವಳನ್ನ ದರ್ದಾರ ಅಂತ ಹೇಳ್ಕೊಂಡು ಹೋಗಿ ಮನುಷ್ಯನ ಮೇಲೆ ಮಲಗಿಸ್ಲಿಲ್ಲ. ಆಮೇಲೆ ನೀನೇನ್ ಮಾಡ್ದೆ? ಬೆಡ್ರೂಮ್ ಚಿಲ್ಕ ಹಾಕಿ ಪೊಲೀಸ್ಗೆ ಫೋನ್ ಮಾಡ್ದೆ. ಯುವರಾನ, ಈ ರಾಜ ಅಪರಾಧಿ ಅನ್ನೋದಕ್ಕೆ ಇಷ್ಟು ಸಾಕು ಅಂತ ಕಾಣಿಸುತ್ತೆ? ಒಂದು ಹೆಣ್ಣನ್ನ ನಂಬಿಸಿ ಪ್ರೀತಿಸಿ ಇಂಥ ಮೋಸ ಮಾಡಿರೋ ಈ ಅಪರಾಧಿಗೆ ತಾವು ತಕ್ಕ ದಂಡನೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ. The court time is over. We resume the cross-examination tomorrow. ಅಲ್ಲಿ ಗಲಾಟೆ ಮಾಡಿಲ್ಲ ತಾನೆ? ಮರಿ ಏನ್ ಮಾಡ್ತಾ ಇತ್ತು ಮರಿ? ಓ ಐ ಆಮ್ ಸಾರಿ, ಇಂಟ್ರೊಡ್ಯೂಸ್ ಮಾಡೋದೇ ಮರ್ತು ಬಿಟ್ಟೆ. ಮೈ ವೈಫ್ ಸರ್ಸಾ, ಮೈ ಚೈಲ್ಡ್ ಸರ್ಸಾ. ಇವರು ಐ ನೋ ನಿಮ್ ಕ್ಲಾಸ್ಮೇಟ್ ಜ್ಯೋತಿ ಇರ್ಬೇಕಲ್ಲ? ಹಾ ಎಸ್. ನಮಸ್ತೆ. ತಗೋ ಸಿ ಯು. ಓಕೆ ಜ್ಯೋತಿ, ಸಿ ಯು. ಜ್ಯೋತಿ, ಇದೇನು ಇಷ್ಟೊತ್ತಿನಲ್ಲಿ? ಈ ಕೇಸ್ನಲ್ಲಿ ನನ್ಗೆ ಯಾಕೋ ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ ಮೂರ್ತಿ. ಇದ್ದಕ್ಕಿದ್ದಾಗ ಯಾಕೆ ಅನುಮಾನ ಬಂತು? ನಿಮ್ಗೆ ಎದುರಾಗಿ ವಾದ ಮಾಡ್ತಿರೋರು ನಿಮ್ ಮಿಸ್ಸಸ್ಸು. ನೋಡ್ ಜ್ಯೋತಿ, ಗಂಡ ಹೆಂಡತಿ ಅನ್ನೋದು ಮನೇಲಿ, ಕೋರ್ಟ್ನಲ್ಲಿ ನಾನ್ ಬೇರೆ ಅವಳು ಬೇರೆ. ಕೋರ್ಟ್ ಟೈಮ್ ಮುಗಿದ್ಮೇಲೆ ನಾವು ಕೇಸ್ ವಿಷಯ ಮಾತಾಡಲ್ಲ ಅಲ್ವಾ ಸರ್? ಸರ್ ಕರೆಕ್ಟ್. ಈ ಕೇಸ್ನಲ್ಲಿ ಖಂಡಿತ ಜಯ ನಮ್ದೇ. ಜ್ಯೋತಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಮುಚ್ಚು ಮುರಿಯಲ್ಲದೆ ನಂಗೆ ತಿಳಿಸ್ಬೇಕು. ಅನುಮಾನ ಅಂದ್ರೆ ಯಾವ ವಿಷಯದಲ್ಲಿ? ಅಂದ್ರೆ ರಾಜನ್ಗಾಗದೆ ಇದ್ದವರು ಯಾರಾದ್ರೂ ಇದಾರ ಅಂತ. ಅವ್ರ ಚಿಕ್ಕಪ್ಪನ ಮಗ ಪ್ರಸಾದ್ ಅಂತಿದ್ದಾನೆ, ಅವನೊಂದ್ಸಲ ರಾಜನ್ ಮರ್ಡರ್ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದ. ಐ ಸಿ. ಯುವರ್ ಆನರ್, ತಾವು ನೋಡಿದ ಆ ಫೋಟೋಗಳನ್ನ ಮತ್ತೊಮ್ಮೆ ಗಮನಿಸಿ ನೋಡ್ಬೇಕು ಅಂತ ನನ್ನ ಪ್ರಾರ್ಥನೆ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ಯಾರಾದ್ರೂ ಆ ರೀತಿ ಫೋಟೋ ತೆಗೆಸ್ಕೋತಾರ? ಒಳ್ಳೆ ವಂಶದಲ್ಲಿ ಹುಟ್ಟಿದ ಹೆಣ್ಮಕ್ಳು ಈ ರೀತಿ ಲಜ್ಜೆ ಕೆಟ್ಟು ಅಂಗಾಂಗ ಪ್ರದರ್ಶನ ಮಾಡ್ತಾರ? ಮೇಡಮ್, ನೀವು ಕೂಡ ಮದುವೆ ಆಗಿರೋರೆ, ನೀವ್ ಯಾವಾಗ್ಲಾದ್ರೂ ನಿಮ್ ಯಜಮಾನರ ಜೊತೆ ಹೀಗೆ? ಐ ಆಬ್ಜೆಕ್ಟ್ ದಿಸ್ ಯುವರ್ ಆನರ್. ಡಿಫೆನ್ಸ್ ಕೌನ್ಸಿಲ್ ಸ್ವಂತ ವಿಷಯನ ಇಲ್ಲಿ ತರಬೇಕಾಗಿಲ್ಲ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಮದುವೆಯಾಗಿ ಸಂಸಾರ ಮಾಡಬೇಕು ಅಂತಿರೋ ಹೆಣ್ಣು ಮೂರನೇ ವ್ಯಕ್ತಿ ಮುಂದೆ ಇಷ್ಟ ಅಸ್ತಬಿರಿತಿನಲ್ಲಿ ಪೋಸ್ ಕೊಡ್ತಾಳ? ಐ ಆಬ್ಜೆಕ್ಟ್ ಟು ದ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಫ್ ದ ಡಿಸೀಸ್ಡ್ ಬೈ ಮೈ ಲರ್ನ್ಡ್ ಡಿಫೆನ್ಸ್ ಕೌನ್ಸಿಲ್. ಸತ್ತ ಹೆಣ್ಣಿಗೆ ಕ್ಯಾರೆಕ್ಟರ್ ಇಲ್ದಿರುವಾಗ ಆ ಕ್ಯಾರೆಕ್ಟರ್ ನಾನ್ ದೂಷಣೆ ಮಾಡ್ತೀನಿ ಅಂತ ಹೇಳ್ತಿರೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಮ್ಮ ಸರ್ಕಾರಿ ವಕೀಲರು ಈ ಫೋಟೋಗಳನ್ನ ಪ್ರದರ್ಶನ ಮಾಡಿ ಆ ಸತ್ತ ವ್ಯಕ್ತಿಗಾಗಿರೋ ಅನ್ಯಾಯನ ಒತ್ತಿ ಹೇಳಿದ್ರು. ನಾನು ಈ ಫೋಟೋಗಳನ್ನ ಪ್ರದರ್ಶನ ಮಾಡಿ ಬದುಕಿರೋ ಈ ವ್ಯಕ್ತಿಗಾಗಿರೋ ಅನ್ಯಾಯನ ವಿವರಿಸ್ತಾ ಇದ್ದೆ. ದಟ್ಸ್ ಆಲ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಗೃಹಿಣಿಯಾಗಿ ಅವನ ಮನೇಲಿ ಬಾಳ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಖಾಲಿ ಪತ್ರಗಳಿಗೆ ಅವನ ಹತ್ರ ಸೈನ್ ಹಾಕಿಸ್ಕೊತಿರ್ಲಿಲ್ಲ. ಯುವರ್ ಆನರ್, ಅವಳಿಗೆ ಬೇಕಾಗಿತ್ತು ಹಣ. ಅದಕ್ಕೋಸ್ಕರ ಶ್ರೀಮಂತನಾದ ರಾಜನ್ನ ತನ್ನ ಬಲೆಗೆ ಹಾಕೊಂಡು ಅವನ್ ಕುಡಿದು ಮತ್ತಿನಲ್ಲಿ ಇದ್ದಾಗ ಖಾಲಿ ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಬ್ಲಾಕ್ ಮೇಲ್ ಮಾಡೋ ದುರುದ್ದೇಶದಿಂದ ಇಂಥ ಅಸಭ್ಯ ರೀತಿನಲ್ಲಿ ಫೋಟೋಗಳು ಪೋಸ್ಟ್ ಕೊಟ್ಲು. ಯುವರ್ ಆನರ್, ತತ್ವ ಸ್ವರ್ಗದಲ್ಲಿರೋ ಹೆಣ್ಣಿನ ಚಾರಿತ್ರಕ್ಕೆ ಕಳಂಕ ಹಚ್ಚೋದ್ರಿಂದ ಇವರ ಕಕ್ಷಗಾರ ನಿರಪರಾಧಿ ಅನ್ನೋದನ್ನ ಖಂಡಿತ ಸಾಧಿಸೋಕ್ಕಾಗಲ್ಲ. My learned friend should have patience and allow me to proceed in my own way. Mr. Murthy, you may proceed. Thank you, Your Honor. Excuse me for a while. ಮಿಸ್ಟರ್ ಮೂರ್ತಿ, ಏನ್ ಮಾಡ್ತಿದ್ದೀರಾ ನೀವು? ಕೊಲೆಯಾದ ಮೇಲೆ ರಾಜ ಹೆಣನ ಆ ಸ್ಥಳದಿಂದ ಎಳ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ತಾ ಅದಕ್ಕೆ ರಕ್ತದ ಕಲೆಗಳಿರೋ ಅವನ ಹೆಜ್ಜೆ ಗುರುತುಗಳೇ ಸಾಕ್ಷಿ ಅಂತ ಹೇಳ್ತಿದ್ದಾರೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆ ರೀತಿ ಹೇಳ್ಕೊಂಡು ಹೋಗಿದ್ರೆ ಅವನ ಹೆಜ್ಜೆ ಗುರುತುಗಳು ಬೀಳೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನ್ ಟ್ರೈ ಮಾಡ್ತಾ ಇದ್ದೀನಿ ಯುವರ್ ಆನರ್.
ಪಬ್ಲಿಕ್ ಪ್ರಾಸಿಕ್ಯೂಟರ್, ಪ್ಲೀಸ್ ಟ್ರೈ ಯುವರ್ ಸೆಲ್ಫ್. ಯುವರ್ ಆನರ್, ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ರಾಜ ಬರೋದಕ್ಕಿಂತ ಮುಂಚೆ ಬೇರೆ ಯಾರೋ ಮಾಲಿನಿನ ಕೊಲೆ ಮಾಡಿ ಆ ಹೆಣನ ಹೇಳ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದ್ದಾರೆ. ಆಮೇಲೆ ಬಂದ ರಾಜ ಆ ರಕ್ತದ ಕಲೆಗಳ ಗುರುತುಗಳ ಮೇಲೆ ನಡೆದಿದ್ರಿಂದ ಅವನ ಹೆಜ್ಜೆ ಗುರುತುಗಳು ಬಿದ್ದಿದೆ. ಇದೊಂದು ಪಾಯಿಂಟ್ ಇಂದ ರಾಜ ನಿರಪರಾಧಿ ಅಂತ ಡಿಫೆನ್ಸ್ ಕೌನ್ಸಿಲ್ ಪ್ರೂವ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ಕೇವಲ ಹೆಜ್ಜೆ ಗುರುತು ನೋಡಿ ಒಬ್ಬ ನಿರಪರಾಧಿನ ಸಾವಿಗೆ ತಳ್ಳೋ ಸಾಧ್ಯವಿಲ್ಲ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀನಿ. ಐ ವಿಲ್ ಪ್ರೂವ್ ಇಟ್. ಯುವರ್ ಆನರ್, ಸಾಕ್ಷಿನ ಕರೆಸಬೇಕು ಅಂತ ಪ್ರಾರ್ಥನೆ. ಕಾಲ್ ದ ವಿಟ್ನೆಸ್. ಸರ್, ನಿಮ್ಗೆ ಯಾವ್ದೋ ಫೋನ್ ಕಾಲ್ ಬಂದಿದೆ ಸರ್. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಎಸ್, ಮೂರ್ತಿ ಸ್ಪೀಕಿಂಗ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಆರ್ಗ್ಯುಮೆಂಟ್. ಥ್ಯಾಂಕ್ ಯು. ಇನ್ನೂ ಅತಿ ಬುದ್ಧಿವಂತಿಕೆ ತೋರಿಸಿದ್ರು ನಮ್ಮ ಕೈಲಿರೋ ನಿಮ್ಮ ಮುದ್ದು ಮಗುನ ಇನ್ನು ನೋಡೋಕ್ಕಾಗಲ್ಲ. ಹಲೋ ಹಲೋ, ರಾಜ ಪ್ರತಿದಿನ ಮಾಲಿನಿ ಮನೆಗೆ ಬರ್ತಿದ್ನ? ಏನ್ ಸರ್, ಅವ್ರು ಕೇಳಿದ್ನೆ ಕೇಳ್ತಿದ್ದೀರಲ್ಲ, ನಿಮಗೆ ಬೇರೆ ಪ್ರಶ್ನೆಗಳೇ ಇಲ್ವಾ? ವೆಂಕಯ್ಯ, ಪ್ರತಿದಿನ ರಾಜನಿಗೆ ಕುಡಿಯೋದಕ್ಕೆ ಏನ್ ಕೊಡ್ತಿದ್ರಿ? ಬ್ರಾಂದಿ. ಯಾವ ಬ್ರಾಂದಿ? ಮ್ಯಾಕ್ಡೋವಲ್. ಮ್ಯಾಕ್ಡೋವಲ್? ಯುವರ್ ಆನರ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದಾಗ ವಿಸ್ಕಿ ಕೊಟ್ಟೆ ಅಂತ ಹೇಳ್ತಿದ್ರು, ಈಗ ಹೇಳ್ತಿದ್ದಾರೆ ಬ್ರಾಂದಿ ಕೊಟ್ಟೆ ಅಂತ. ಇದರಿಂದ ಗೊತ್ತಾಗತ್ತೆ ವೆಂಕಯ್ಯ ಸುಳ್ಳು ಹೇಳ್ತಿದ್ದಾರೆ ಅಂತ. ಆಗ ಮರ್ತ ಹೋಗಿತ್ತು, ಈಗ ಗ್ಯಾಪಕ್ ಬಂತು. ಆಮೇಲೆ ಆಯ್ತು ಹೇಳಿ. ಆಮೇಲೆ ಬಾಗಿಲ್ ಹಾಕೊಂಡು ನಾನು ಹೊರಟೋದೆ. ಎಲ್ಲಿಗೆ ಹೋದ್ರಿ? ಕಿಚನ್ಗೆ. ಆಮೇಲೆ? ಆಮೇಲೆ ಸ್ವಲ್ಪ ಹೊತ್ತು ಗಟ್ಟಿಯಾಗಿ ಇಬ್ರು ಏನೇನೋ ಕೂಗಾಡ್ತಿದ್ರು. ಇದ್ದಕ್ಕಿದ್ದಾಗೆ ವೆಂಕಯ್ಯ ವೆಂಕಯ್ಯ ಅಂತ ನಮ್ಮ ಬಾಸ್ ಕೂಗ್ಕೊಂಡ್ರು. ನಾನು ಓಡ್ ಬಂದು ನೋಡ್ತೀನಿ, ಇವರು ನಮ್ಮ ಬಾಸ್ನ ಚಾಕುವಿಂದ ಚುಚ್ಚಿ ಬಿಟ್ಟಿದ್ದಾರೆ. ಯುವರ್ ಆನರ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಆಲ್ಸೋ. ಆಗ ಹೇಳಿದ್ರು ಕಿಟಾರ್ ಅಂತ ಕಿರ್ಚ್ಕೊಂಡಿದ್ದು ಕೇಳಿಸ್ತು ಅಂತ, ಈಗ ಹೇಳ್ತಿದ್ದಾರೆ ವೆಂಕಯ್ಯ ವೆಂಕಯ್ಯ ಅಂತ ಕೂಕೊಂಡ್ರು ಅಂತ. ಏನ್ರೀ, ಏನೇನೋ ಮಾತಾಡಿ ನನ್ನೇ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಸತ್ತಿದ್ದವಳು ಸಾಯಿಸಿದ್ದವನು ನನ್ನ ಹೆಸರ ಮಧ್ಯೆ ಅಲ್ಲಾಡಿಸ್ತಿದ್ದೀರಾ? ಐ ಆಬ್ಜೆಕ್ಟ್ ದಿಸ್ ಯುವರ್ ಆನರ್. ವಿಟ್ನೆಸ್ ನ ಗಾಬರಿ ಪಡಿಸ್ತಿದ್ದಾರೆ. ಯುವರ್ ಆನರ್, ಇವರು ನಾನು ಗಾಬರಿ ಪಡಿಸ್ತಾ ಇಲ್ಲ, ನಿಜ ಹೇಳಿಸ್ತಾ ಇದೆ. ಮಿಸ್ಟರ್ ಮೂರ್ತಿ, ಯು ಮೇ ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ವೆಂಕಯ್ಯ, ನಿಮಗೆ ಸಂಬಳ ಎಷ್ಟು ಬರುತ್ತೆ? 200 ರೂಪಾಯಿ. ಮೇ ಸಂಪಾದನೆ ಎಷ್ಟು ಬಂದ್ರೇನು? ಈ ರೇಷನ್ ಕಾಲದಲ್ಲಿ ಎಲ್ಲಿ ಸಾಕಾಗುತ್ತೆ ಸರ್? ಹಾಗಾದ್ರೆ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್? ಏನ್ ಬ್ಯಾಲೆನ್ಸು? ಅಕೌಂಟ್ ಓಪನ್ ಮಾಡಿದ್ದೀನಿ ಅಷ್ಟೇ. ಇದು ನಿಮ್ ಪಾಸ್ಬುಕ್ ತಾನೆ? ಇದು 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 ನಿಮ್ಗೆ ಹೇಗೆ ಸಿಕ್ತು ಸರ್? ಯುವರ್ ಆನರ್, ಈಗ ತಾನೇ ಮಿಸ್ಟರ್ ವೆಂಕಯ್ಯ ಹೇಳಿದ್ರು ಅವ್ರು ಬರೋ ಸಂಬಳ ರೇಷನ್ಗೂ ಸಾಲದು ಅಂತ. ಆದ್ರೆ ಅವ್ರ ಅಕೌಂಟ್ ನಲ್ಲಿ 20,000 ರೂಪಾಯಿ ಇದೆ. ಇಷ್ಟೊಂದು ಹಣ ಅವ್ರಿಗೆ ಎಲ್ಲಿಂದ, ಹೇಗೆ, ಯಾವಾಗ ಬಂತು? ಮಿಸ್ಟರ್ ವೆಂಕಯ್ಯ, ನಿಮ್ಗೆ ಹಣ ಬೇಕಾಗಿತ್ತು, ನೀವು ಮಾಲಿನ್ ಕೇಳಿದ್ರಿ, ಆದ್ರೆ ಅವ್ಳು ಕೊಡೋದಕ್ಕೆ ಕೊಪ್ಪಲಿಲ್ಲ. ನಿಮ್ಗೂ ಅವ್ಳಿಗೂ ಜಗಳ ಆಯ್ತು, ನಿಮ್ಗೆ ಕೋಪ ಬಂದು ಆ ವೇಸ್ಟಲ್ಲಿ ಅವಳನ್ನ ಚಾಕುವಿಂದ ಚುಚ್ಚಿ ಆ ಹೆಣ ನೆಲ್ಕೊಂಡು ಹೋಗಿ ಮಂಚದ ಮೇಲೆ ಮಲಸಿದ್ರಿ. ಅವ್ರ ಹತ್ರ 20,000 ರೂಪಾಯಿ ಕದ್ರಿ. ಅದೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಅದೃಷ್ಟಕ್ಕೆ ರಾಜ ಅಲ್ಲಿ ಬಂದ, ನೀವು ಮಾಡಿದ ಕೊಲೆ ನಾನು ತಲೆ ಮೇಲೆ ಹೊಚ್ಚಿದ್ರಿ. ಇಲ್ಲ, ನಾನು ಕೊಲೆ ಮಾಡ್ಲಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವೇ ಕೊಲೆ ಮಾಡಿರೋ? ಇಲ್ಲ, ನಾನು ಮಾಡ್ಲಿಲ್ಲ. ಇಲ್ಲ, ನೀವೇ ಕೊಲೆ ಮಾಡಿರೋ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ 20,000 ರೂಪಾಯಿ ಹೇಗೆ ಬಂತು? ಪ್ರಸಾದ್ ಕೊಟ್ಟಿದ್ದು, ಅವ್ರು ಕೊಲೆ ಮಾಡಿದ್ರು.
ಬರದೇ ಇರಲಿ ಅಂತ ಅವರೇ ಕೊಟ್ಟಿದ್ದು. ರಾಜ ನಿರಪರಾಧಿ ಎಂದು ಘೋಷಿಸಲಾಗಿದೆ. ಅರೆಸ್ಟ್ ಪ್ರಸಾದ್. ರಮೇಶ್, ಟೆಲಿಫೋನ್ ನಲ್ಲಿ ಎಚ್ಚರಿಕೆ ಕೊಟ್ಟರು, ನ್ಯಾಯಾಲಯ ವಾದ ಮಾಡಿ ಅನ್ಯಾಯವಾಗಿ ನಿನ್ನ ಮಗುನ ಕಳ್ಕೊತಾ ಇದೀಯ. ಯಾರಾದ್ರೂ ಹತ್ರ ಬಂದ್ರೆ ಮಗು ಸಾಯಿಸ್ಬಿಡ್ತೇನೆ. ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀನ್ ಈ ಕೇಸಲ್ಲಿ ಗೆಲ್ಲಕ್ಕೆ ಅವಳೇ ಕಾರಣ. ಅವಳನ್ ಮಾತ್ರ ಬಿಡ್ಬೇಡ, ಹೇಗಾದ್ರೂ ಮಾಡಿ ಕರ್ಕೊಂಡ್ ಬಾ, ಬೇಗ ಏರ್ಪೋರ್ಟ್ ಹೋಗು ಪ್ಲೀಸ್ ರಾಜ. Thank you.
Attention, please. Miss Jyoti, passenger traveling to Bombay, kindly contact Indian Airlines inquiry counter for a phone call immediately. Hello? Jyoti, ನಾನು ರಾಜ ಮಾತಾಡ್ತಾ ಇರೋದು. ಪ್ಲೀಸ್ ಇದೊಂದು ಸಾರಿ ನನ್ನ ಮಾತು ಕೇಳು. ದಯವಿಟ್ಟು ಫ್ಲೈಟ್ ಟಿಕೆಟ್ನ ಕ್ಯಾನ್ಸಲ್ ಮಾಡಿಸು. ನನ್ನ ಮಾತು ಕೇಳು ಜ್ಯೋತಿ, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಜ್ಯೋತಿ, ಇದೊಂದು ಸಾರಿ ನನಗೆ ಅವಕಾಶ ಮಾಡಿಕೊಡು. ಜ್ಯೋತಿ, ಪ್ಲೀಸ್ ಪ್ಲೀಸ್. ಸಾರಿ ರಾಜ, ನಾನು ಈಗ ಹೋಗಲೇಬೇಕು. ಐ ಆಮ್ ಸಾರಿ. ನಾನು ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕು ಸರ್. ನಾನು ಹೋಗ್ಲಿಲ್ಲ ಅಂದ್ರೆ ಅವಳು ಸಿಗೋದಿಲ್ಲ. ಅವಳು ಸಿಗ್ಲಿಲ್ಲ ಅಂದ್ರೆ ಅವಳು ಅಂದ್ರೆ ನಿಮ್ ಲವರ? ಹೌದು ಸರ್, ನಾನು ಈಗ ಹೋಗಿ ಅವಳು ನೋಡ್ಲೇಬೇಕು. ಇಲ್ಲ ಅಂದ್ರೆ ಅವಳು ಇಂಗ್ಲೆಂಡ್ ಹೊರಟೋಗ್ತಾಳೆ, ಮತ್ತೆ ನೋಡಕ್ ಆಗೋದೇ ಇಲ್ಲ ಸರ್. ಡೋಂಟ್ ವರಿ, ಪೊಲೀಸ್ ಇರೋದೇ ಹೆಲ್ಪ್ ಮಾಡಕ್ಕೆ. ಬನ್ನಿ ಕೂತ್ಕೊಳ್ಳಿ, ಐ ವಿಲ್ ಡ್ರಾಪ್ ಯು. ಪ್ಯಾಸೆಂಜರ್ ಟ್ರಾವೆಲಿಂಗ್ ಟು ಬಾಂಬೆ by IC-106 are requested to check through the security and stand by for the departure announcement. Thank you sir. Welcome. 1 minute. ನೀನು ಮೊದಲು ಹೇಗಿದ್ದೆ ಕೋತಿ ಹಾಗಿದ್ದೆ, ಕೋತಿ ಹಾಗಿದ್ದೆ ನಿನ್ನ ಜ್ಯೋತಿ ಮನುಷ್ಯನನ್ನಾಗಿ ಮಾಡುದು. ಆದರೆ ನೀನು ಮನುಷ್ಯನಾಗದೆ ರಾಕ್ಷಸನಾದೆ. ಇದೇ ನಿನಗೆ ಸರಿಯಾದ ಶಿಕ್ಷೆ, ಅನುಭವಿಸು. ಮಾತನ್ನೇ ಆಡದ ಮೂಗನು ಹಾಡಲು ಹಾಡಿದ ಹಾಗಾಯ್ತು.
ಅಲೆಯ ದಾಟಿದ ಕೊನೆಗೆ ಹೊಸ ಬಾಳ ಕಂಡಂತೆ ಸಂತೋಷ ತಿಂದ